ನಿನ್ ತಂಗಿ ಅವಮಾನ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೀಯ? ನಿನ್ನೆಯಿಂದ ಅವಳ ದೇಹನ ಇಷ್ಟೊತ್ತರೆಗೂ ಇಲ್ಲೇ ಇಟ್ಕೊಂಡಿದ್ದೆ, ಈಗ ತಾನೇ ಶ್ಮಶಾನಕ್ಕೆ ತಗೊಂಡೋದ್ರು. ಲಕ್ಷ್ಮಿ, ಶಂಕರ್ ತಗೊಳಪ್ಪ. ದೊಡ್ಡ ಕಾರಣ ಇದ್ರೇನು? ಕಾನೂನನ್ನ ನಿನ್ ಕೈ ತೆಗೆದುಕೊಳ್ಳೋಕೆ ನಿನ್ಗೇನ್ ಹಕ್ಕಿದೆ? ಹಕ್ಕಿನ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್? ನನ್ನ ಹಕ್ಕಿನ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನ ತಂಗಿ ಬಾಳ ಹಾಳು ಮಾಡ್ದಲ್ಲ ಆ ಚಂಡಾಲ, ಅವನ್ಗ್ಯಾರು ಕೊಟ್ಟರು ಆ ಹಕ್ಕನ್ನ? ನನ್ನ ಒಡ ಹುಟ್ಟಿದವಳ ಆಸೆನೆಲ್ಲ ನುಚ್ಚಿನವ್ರು ಮಾಡ್ದಲ್ಲ ಆ ನೀಚ, ಅವನ್ಗ್ಯಾರು ಕೊಟ್ಟರು ಆ ಹಕ್ಕನ್ನ? ಮದುವೆಯಾಗಿ ಒಂದ್ ಮನೆನೇ ಬೆಳಿಬೇಕಾಗಿದ್ದ ನನ್ನ ತಂಗಿ ಬಾಳ ಅಂಧಕಾರದಲ್ಲಿ ತಳ್ಳಿ ಅವ್ರು ಪ್ರಾಣನೇ ತೆಗೆದಲ್ಲ ಆ ಪಾಪಿ, ಅವ್ರಿಗೆ ಕೊಟ್ಟರು ಆ ಹಕ್ಕನ್ನ? ನನಗಿದ್ದ ಒಬ್ಬಳೆ ತಂಗಿನ ನನ್ಗೆ ಎಷ್ಟೋ ಮುದ್ದಾಗಿ ಬೆಳೆಸ್ದೆ ಸರ್, ಅವಳಿಗೆ ಮದುವೆ ಮಾಡಬೇಕು ಅಂತ ಒಂದು ಗಂಡು ಸಹ ನೋಡಿದೆ ಸರ್. ಆದರೆ ಲಕ್ಷ್ಮಿ, 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 ಏನಾಯ್ತಮ್ಮ, ಏನಾಯ್ತಮ್ಮ? ರಂಗ, ನಾನ್ ಕೊಲೆ ಮಾಡಿದೆ ನಿಜ, ಯಾರನ್ನ? ಒಬ್ಬ ಕೊಲೆಗಾರನ್ನ, ನನ್ನ ತಂಗಿನ ನಿರ್ದಯದಿಂದ ಕೊಂದ ಒಬ್ಬ ಕಟಕನ ನಾನ್ ಕೊಲೆ ಮಾಡಿದೆ. ಏನ್ ಸರ್, ನನ್ನ ಸ್ಥಿತಿಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ಕಾನೂನು ವಿಷಯ ಓದ್ಕೊಳಕ್ ಹೋಗ್ತಿದ್ರ? ಇಲ್ಲ ಮಾಡಬಾರ್ದ ಅನ್ಯಾಯ ಮಾಡ್ದೋನ್ ಏನ್ ಮಾಡ್ಬೇಕು ಅಂತ ಕೇಳೋಕೆ ಲಾಯರ್ ಹುಡ್ಕೊಂಡು ಹೋಗ್ತಿದ್ರ? ಇಲ್ಲ ಹೋದಳು ಹೋದ್ಲು ಸತ್ತೋಳು ಬದುಕ್ ಬರ್ಲ ಅಂತ ಕೈ ಕಟ್ಕೊಂಡು ಕುದುರ್ತಿದ್ರ? ಹೇಳಿ ಸರ್, ಹೇಳಿ. ಇನ್ ಹೇಳದು ಕೇಳದು ಎಲ್ಲ ಕೋರ್ಟ್ನಲ್ಲೇ. ಆಪಾದಿತನು ಸೇಡಿನಿಂದ ಹುಚ್ಚಾಗಿ ಮನುಷ್ಯತ್ವವನ್ನು ಮರೆತು
ರಂಗಪ್ಪನನ್ನು ಕೊಲೆ ಮಾಡಿದ್ದು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯಿಂದ ಸಾಬೀತಾಗಿದೆ. ಆದ್ದರಿಂದ ಇಂಡಿಯನ್ ಪೀನಲ್ ಕೋಡ್ 376 ಪ್ರಕಾರ ಅಪರಾಧಿಗೆ 6 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅನ್ಯಾಯ, ಇದನ್ಯಾಯ. ಶಂಕರ ನ್ಯಾಯ ಕೊಡಿ, ದಯವಿಟ್ಟು ಅವರು ಯಾವ ಪರಿಸ್ಥಿತಿಯಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಏ ಶಾಂತಿ, ನೀನು ಹುಡುಗಾಟಾಡ್ತಾ ಇದೀಯಾ? ಬಿಡಿ ಬಿಡಿ ಮನೆಗೆ. ಅಂಕಲ್, ಏ ಶಾಂತಿ, ಕೋರ್ಟ್ ನಲ್ಲಿ ಅಷ್ಟೊಂದು ಜನಗಳ ಮುಂದೆ ಅವನ ಪರವಾಗಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗ್ಲಿಲ್ಲ ನಿನಗೆ? ಅದು ಒಬ್ಬ ಕೊಲೆಗಾರನ ಪರವಾಗಿ. ಅವರೇನು ಕೊಲೆಗಾರ ಅಲ್ಲ, ಸಂದರ್ಭ ಆಗಿತ್ತು, ಅದಕ್ಕೆ ನಾನು ಕೋರ್ಟ್ ನಲ್ಲಿ ಹಾಗೆ ಹೇಳಿ. ನೀನ್ ಏನ್ ಹೇಳ್ಬೇಕಾದ್ರೂ ಕೇಳ್ಬೇಕಾದ್ರೂ ನನ್ನ ಅಪ್ಪಣೆ ಪಡಿಬೇಕು. ನಿನ್ನ ನಿನ್ನ ಆಸ್ತಿನ ನೋಡ್ಕೊಳ್ಳೋದಕ್ಕೆ ನಿಮ್ಮಪ್ಪ ಜವಾಬ್ದಾರಿ ನನ್ಗೆ ವಹಿಸಿದ್ದಾನೆ. ನನ್ನೆಲ್ಲ ಆಸ್ತಿ ನೀವೇ ತಗೊಳ್ಳಿ, ನನ್ನ ಸ್ವತಂತ್ರವಾಗಿ ಬಾಳೋಗ್ಬಿಡಿ. ಅದಷ್ಟೊಂದು ಸುಲಭ ಆಗಿದ್ದಿದ್ರೆ ನಿನ್ಗೆ ಯಾವತ್ತೂ ಸ್ವತಂತ್ರ ಸಿಕ್ಕೋಗ್ಬಿಡ್ತಿತ್ತು. ಶಾಂತಿ, ನಿಮ್ಮ ಅಪ್ಪ ವಿಲ್ನಲ್ಲಿ ಏನ್ ಬರ್ತಿದ್ದಾನೆ ಗೊತ್ತಾ? ನೀನ್ ಯಾರನ್ನಾದ್ರೂ ಮದುವೆ ಆದ್ರೆ ಅರ್ಧ ಆಸ್ತಿ ಅವನಿಗೆ ಸಿಗು. ಒಂದು ವೇಳೆ ನೀನು ಮದುವೆ ಆದ್ಮೇಲೆ ಸತ್ತು ಹೋಗ್ಬಿಟ್ರೆ ಪೂರ್ತಿ ಆಸ್ತಿ ಅವನದಾಗೋಗ್ಬಿಡುತ್ತೆ. ಅಕಸ್ಮಾತ್ ನೀನ್ ಮದುವೆಗೆ ಮುಂಚೆನೆ ಸತ್ತು ಹೋಗ್ಬಿಟ್ರೆ ಎಲ್ಲ ಆಸ್ತಿನೂ ಅನಾಥಾಶ್ರಮಕ್ಕೆ ಸೇರೋಗ್ಬಿಡುತ್ತೆ. ಹಾಗೆ ಬೇರೆ ಯಾರಿಗೂ ಆಸ್ತಿ ಸೇರಬಾರ್ದು ಅಂತಾನೆ ನಾನು ನಿನ್ನನ್ನು ಹೆಚ್ಚು ಜವಾಬ್ದಾರಿಯಿಂದ ನೋಡ್ಕೊಂಡಿದ್ದೆ. ಬೇರೆ ಯಾರಿಗೂ ಆಸ್ತಿ ಯಾಕೆ ಸೇರ್ಬೇಕು? ನಾವೇನಾಗಿದ್ದೀವಿ? ನನ್ ಮಗ ಇಲ್ವೇ? ಅವನಿಗೆ ರೂಪ ಇಲ್ವೇ? ಬಣ್ಣ ಇಲ್ವೇ? ಗುಣ ಇಲ್ವೇ? ಅವನ್ನ ಯಾಕೆ ಮದುವೆ ಮಾಡ್ಕೋಬಾರ್ದು? ನನಗೇನ್ ಕಡಿಮೆ ಆಗಿದೆ? ನನಗೇನ್ ರೂಪ ಇಲ್ವಾ? ಗುಣ ಇಲ್ವಾ? ವಿದ್ಯೆ ಇಲ್ವಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ನೀನ್ ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಅಪ್ಪ, ನೀನ್ ಸುಮ್ಮನೆ ಇರ. ಏನೇ ಒಬ್ಬ ಕೊಲೆಗಾರನ ಇಷ್ಟಪಡಕ್ಕಾಗತ್ತೆ, ಅದಕ್ಕಿಂತ ಕೀಳಾಗ್ಬಿಟ್ಟೆ ನನ್ನ ಮಗ. ಲೇ ರವಿ, ನೀನ್ ಯೋಚನೆ ಮಾಡಬೇಡ. ಇವಳನ್ನ ಕರ್ಕೊಂಡೋಗಿ ರೂಮಲ್ಲಿ 4 ದಿನ ಕೂಡಾಕಿ ಹೊಟ್ಟೆಗೆ ಅನ್ನ ನೀರು ಕೊಡದೇ ಇದ್ರೆ ದಾರಿಗೆ ಬಂದೇ ಬರ್ತಾಳೆ. ಆಮೇಲೆ ನಿನ್ನ ಮದುವೆನ ಸಾರ್ವಜನಿಕರ ಎದುರು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅದ್ಭುತವಾಗಿ ಮಾಡ್ತೀನಿ ಕಣೋ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಸಾಧ್ಯ ಮಾಡಿ ತೋರಿಸ್ತೀನಿ. ಬಾರೆ ಖಂಡಿತ. ನೀನೇನೋ ಜೈಲಿಗೆ ಸೇರ್ಬಿಟ್ಟೆ, ಆದ್ರೆ ನಿನ್ನೆ ನಂಬಿ ಪ್ರೀತಿಸಿ ನಿನ್ನ ಮೇಲೆ ಪ್ರಾಣ ನೆಟ್ಟಿರುವ ಶಾಂತಿ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ? ಗುರು ಗುರು ನೋಡಿ, ಅಲ್ಲಿ ಹೋಗ್ತಾ ಇದೆ ಹುಡುಗಿ. ಹುಡುಗಿನ ಇಟ್ಕೊಟ್ರೆ 25,000 ಕೊಡ್ತಾರಂತೆ. ನಿನ್ಗೆ ಹೇಗೆ ಗೊತ್ತು? ನೋಡಿ ಪೇಪರ್ ಹಾಕಿದ್ದಾರೆ, ಫೋಟೋ ಸಮೇತ ಹಾಕಿದ್ದಾರೆ. 25,000 ಬಂದ್ರು? ನಾವಂತೂ ತನ್ನ ತಿಂದಿಲ್ಲ, ಒಂದು ಲೋಟ ನೀರು ಕುಡಿದಿಲ್ಲ, ಒಂದು ಗಳಿಗೆ ನಿದ್ದೆ ಮಾಡಿಲ್ಲ. ನೀನೀಗ ಮಾಡ್ಬೋದಮ್ಮ?
ನೋಡಮ್ಮ ನೋಡು, ನಿನ್ನ ರವಿ ನಿನ್ನ ಯೋಚನೆ ಒಳಗೆ ಎಷ್ಟೊಂದು ಮಂಕಾಗೋಗ್ಬಿಟ್ಟಿದ್ದಾನೆ. ಶಾಂತಿ, ನಿನ್ ಮೇಲೆ ಈಗೆಲ್ಲ ಮಾಡಬಾರ್ದಮ್ಮ. ಏನೋ ನೋಡ್ತಾ ಇದೀಯಾ, ಮಗುನ್ ಸ್ವಲ್ಪ ಜೋಪಾನ ನೋಡ್ಕೊಳ. ಶಾಂತಿ, ನೀನ್ ಯಾರಪ್ಪ? ಭಾರತ ದೇಶದ ಒಬ್ಬ ಸತ್ಪ್ರಜೆ. ಅದಕ್ಕೆ ದುಡ್ಡು ಅಂದ ತಕ್ಷಣ ಕೆಲಸ ಬೇಗ ಆಗ್ಬಿಡುತ್ತೆ. ಯಾಕೆ ಪೇಪರ್ ಅಲ್ಲಿ ಅಡ್ವರ್ಟೈಸ್ ಮಾಡಿರಲ್ವ ನಾನು? ಅಷ್ಟು ಹಣ ಪೂರ್ತಿ ಇದ್ರಲ್ಲಿದೆ, ಬೇಕಾದ್ರೆ ಏನಿಸ್ಕೊ. ಸರ್, ಈ ದುಡ್ಡುಗೋಸ್ಕರ ನಾನು ಅವಳಲ್ಲಿ ಕರ್ಕೊಂಡ್ ಬಿಡ್ಲಿಲ್ಲ. ಮತ್ತೆ ಒಂದು ಸಂಸಾರಸ್ಥರ ಮನೆ ಹೆಣ್ಣು ಬೀದಿಲ್ ಒಂಟಿಯಾಗಿದ್ರೆ ಸಮಾಜ ಅವಳನ್ನ ಯಾವ ದೃಷ್ಟಿಯಿಂದ ನೋಡುತ್ತೆ ಅಂತ ಚೆನ್ನಾಗಿ ಗೊತ್ತು. ಆ ಒಂದು ಕಾರಣದಿಂದಾನೆ ನಾನು ಅವಳಲ್ಲಿ ಕರ್ಕೊಂಡ್ ಬಂದಿದ್ದು. ಚೆನ್ನಾಗಿ ಮಾತಾಡ್ತೀಯ. ನನ್ನ ಜೀವನದಲ್ಲಿ ನಿನ್ನಂತವನ್ನು ನೋಡಿದ್ದು ತುಂಬಾ ಆಶ್ಚರ್ಯ. ಆದ್ರೂ ನೀನು ಈ ಕಾಲದಲ್ಲಿ ನಿಯತ್ತಾಗಿ ಬದುಕೋಕ್ ಸಾಧ್ಯ ಇಲ್ಲ. ಯಾಕೆ ಸರ್ ಸಾಧ್ಯ ಅಲ್ಲ? ಈ ರಟ್ಟೆಲ್ ಬಲ ಇರೋವರೆಗೂ ದುಡ್ಡು ತಿಂತೀನಿ ಹೊರತು ಇಂತ ಹಣದಿಂದ ನಾನು ಬದುಕಬೇಕಾಗಿಲ್ಲ. ಬರ್ತೀನಿ. ಡಿಯರ್ ಶಂಕರ್, ಈ ಕಾಗದ ಬರೆದ ಶಾಂತಿ ಯಾರಿರಬಹುದು ಅಂತ ನೀವು ಯೋಚಿಸ್ತಿರ್ಬೋದು. ಆವತ್ತು ನೀವು ನನ್ನ ಮನೆಗೆ ತಲುಪಿಸಿದ ಮೇಲೆ ಪ್ರತಿ ನಿಮಿಷನೂ ನಿಮ್ಮ ನೆನಪಲ್ಲೇ ಕಾಲ ಕಳೀತಿದ್ದೀನಿ. ನಿಮ್ಮ ಬಗ್ಗೆ ಮೊದಲು ತಪ್ಪಾಗಿ ತಿಳಿದಿದೆ, ಆದರೆ ಈಗ ನಿಮ್ಮ ಮೇಲೆ ನನಗೇ ತಿಳಿದ ಹಾಗೆ ಯಾವುದೋ ಒಂದು ಅವ್ಯಕ್ತ ಪ್ರೀತಿ ಹಾಗೂ ಗೌರವ. ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನಿಮ್ಮಿಂದ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಖಂಡಿತ ನನಗಿದೆ. ದಯವಿಟ್ಟು ನಿರಾಶೆಗೊಳಿಸಬೇಡಿ. ಐ ಲವ್ ಯು ಶಂಕರ್, ಐ ಲವ್ ಯು. ಇಂತಿ ನಿಮ್ಮ ಶಾಂತಿ. ಮಿಸ್ ಶಾಂತಿ, ಪ್ರೀತಿಗೆ ಅಂತಸ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಉತ್ತರ ಆದ್ರೆ ನಾನು ದಕ್ಷಿಣ. ಬಡತನ ಸಿರಿತನದ ಮಧ್ಯೆ ಪ್ರೀತಿ ಇರೋದಿಲ್ಲ. ನಿಮ್ಮ ನಿರಾಸೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಪ್ರಿಯ ಶಂಕರ್, ಪ್ರೀತಿಗೆ ಯಾವ ಅಂತಸ್ತು ಇಲ್ಲ ಹಾಗೂ ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಭಾವನೆ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸಿದ್ದೀನಿ. ದಯವಿಟ್ಟು ಇವತ್ತು ಸಾಯಂಕಾಲ 4 ಗಂಟೆಗೆ ನಮ್ಮ ಊರಿನ ಹೊರಗಡೆ ಇರೋ ಪಾರ್ಕ್ನಲ್ಲಿ ನನ್ನನ್ನು ಭೇಟಿ ಮಾಡಿ. ನಾನು ನಿಮಗೋಸ್ಕರ ಕಾದಿರ್ತೀನಿ. ನೀವು ಬರೋ ತಡವಾದರೆ ನೀವು ನನ್ನ ಹೆಣ ನೋಡಬೇಕಾಗತ್ತೆ. ಇದು ನಿಜ ಶಂಕರ್, ನೀವು ಬರದೇ ಇದ್ರೆ ನನ್ನ ಸಾವು ಖಂಡಿತ. ನೀವೇ ನನ್ನ ಸಾವಿಗೆ ಕಾರಣರಾಗ್ತೀರಾ. ನನ್ನ ನಿರಾಶೆಗೊಳಿಸ್ಬೇಡಿ. ಇಂತಿ ನಿಮ್ಮ ಶಾಂತಿ. ನಿಮ್ಮ ಶಾಂತಿ.
ಪ್ರೇಮದ ವಿಜಯ ಕಂಡೆ, ಪ್ರೀತಿಯ ಸವಿಯ ಕಂಡೆ, ಮಾತು ಚೆನ್ನ ಮನವು ಚಿನ್ನ, ಮಾತು ಚೆನ್ನ ಮನವು ಚಿನ್ನ, ಹೊನ್ನ ಕೇಳಲಿಲ್ಲ ಭಾಗ್ಯ ಬೇಡಲಿಲ್ಲ, ಒಲವ ಬಯಸಿ ಬಂದೆ ನಲ್ಲೇ. ವಿಜಯ ಕಂಡೆ, ಪ್ರೀತಿಯ ಸವಿಯ ಕಂಡೆ, ಬದುಕಲಿ ಒಂದಾದೆ ಮೋಹದ ಬಲೆಯಲ್ಲಿ ಮೇನಾದೆ, ಈ ಮೋಹಿನಿ ಬದುಕಲಿ ಒಂದಾದೆ, ನನ್ನ ಜೀವ ನೀನಾದೆ. ಪ್ರೇಮದ ವಿಜಯ ಕಂಡೆ, ಪ್ರೀತಿಯ ಸವಿಯ ಕಂಡೆ, ಐ ಲವ್ ಯು. ನಿಂತು ಬಿಟ್ಟಿದ್ಯಾ ಮಗನೇ? ಒಂದ್ ಬೀಡಿಗೂ ಗತಿ ಇಲ್ವಲ್ಲೋ,
ಜೈಲಿನಲ್ಲಿದ್ದಾಗಲೇ ವಾಸಿ ಆಗಿತ್ತು ಪಾಪ. ಅವರು ಇವರು ನೋಡೋಕ್ ಬರೋರು ಒಂದ್ ಬೀಡಿನಾರು ಕೊಡ್ತಿದ್ರು. ಬೀಡಿ ಹೋದ ಕ್ವಾಟರ್ ಸಾರ ಇದ್ರೆ ಬಾಡಿಗೆ ಎಷ್ಟು ಆರಾಮಾಗಿರೋದು ಅಂತ ನಾನು ಅನ್ಕೊಂಡಿದ್ರೆ. ನನ್ನ ಮಗನಿಗೆ ಸಾರಾಯಿ ಬೇರೆ ಬೇಕು. ಅಲ್ಲಿ ಸಿಪಾಯಿ ನಿಂತಿದ್ದ ನೋಡು, ಆ ಹಿಂದ್ಗಡೆ ಒಂದು ಬೀಡಿ ಕಟ್ಟಿದೆ. ಕದಿ ಅಂತೀಯ? ಈಗಲೇ ಕದ್ದು ಒಳಗೆ ಬಂದಿದ್ದೀವಿ. ಅಯ್ಯೋ ಕದಿ ಬೇಡ ನನ್ನ ಮಗನೇ, ಹೋಗಿ ಕೇಳು ಒಂದೆರಡು ಬೀಡಿ ಕೊಡಿ ಸಾರತ್ತ. ನಾನು ಕೇಳಲ್ಲಪ್ಪ, ಬೇಕಾದ್ರೆ ನೀನೇ ಕೇಳ್ಕೊ. ನನ್ನ ಮಗನೇ ಬಾಟ್ರಿಗಾದ್ರೆ ಕೇಳ್ತೀಯನ. ಏಯ್, ಮೊದಲನೇ ಸಲ ಅಂತ ಬಿಡ್ತಿದ್ದೀನಿ, ಇನ್ನೊಂದ್ಸಾರಿ ಏನಾದ್ರೂ ಈ ರೀತಿ ಡಿಕ್ಕಿ ಹೊಡೆದ್ರೆ ಕತ್ಲೆ ಕೊಡೆ ತಳ್ಬಿಡ್ತೀನಿ, ಜಾಗ್ರತೆ. ಆಯ್ತು ಕಣ, ಇನ್ನೊಂದ್ಸಲಿ ಡಿಕ್ಕಿ ಹೊಡೆದ್ರೆ ಕತ್ಲೆ ಕೋಣೆಗೆ ತಳ್ಬಿಡೋಣ. ಏನ್ ಮಾಡ್ತೀಯಣ್ಣ, ಬರೀ ಮುಳ್ಳು ಕಣ, ನಿಮ್ಗಾದ್ರೂ ಬೂಡಿಸಿದೆ. ಏನು ಎಲ್ಲಿತ್ತು ಒಂದ್ ಕಟ್ ಬಿಡಿನ ಹೊಡ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ನಿನ್ ಬ್ರ್ಯಾಂಡ್ ಅಲ್ವಲ್ಲ. ನಾನ್ ದುಡ್ಡು ಕೊಟ್ಟು ತಂದಿದ್ರೆ ನನ್ ಬ್ರ್ಯಾಂಡ್ ಸಿಕ್ಕಿರೋದು, ಕೈ ಚಳಕ ತೋರಿಸಿ ತಂದಿರೋದು. ಯಾವ ಬ್ರ್ಯಾಂಡ್ ಆದ್ರೆ ಏನು ಎಳೆಲೇಬೇಕು. ಅಯ್ಯ ನನ್ ಮಗನ್, ಜುಜ್ಬಿ ತುಂಡು ಬೇಡಿಗೋಸ್ಕರ ನಿನ್ ಕೈ ಚಳಕ ತೋರಿಸಿದ್ಯಲ್ಲ, ಅದೇ ಕ್ವಾಟ್ರ್ ಸಾರಾಯಲ್ ತೋರಿಸಿದ್ರೆ ನಿನ್ ಕೈ ಚಳಕ ಎಷ್ಟು ಮಜಾ ಇರೋದು. ಸಾರಾಯಲ್ ನಾಲ್ಗೆ ನೆನೆಸಿ ವಾರದ ಮೇಲೆ ಆಗೋಯ್ತಲ್ಲಪ್ಪ, ಬಾಯೆಲ್ಲ ಕೆಟ್ಟು ಕೆರ ಎದ್ದೋಗದೆ. ಹೌದಾ? ಒಳ್ಳೆ ಬಾಣಂತಿ ಹೊಡ್ಕೊಂಡಾಗ ಹೊಡ್ಕೊಳ್ತೀಯ. ಸಾರಾಯಿ 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 ಸಾರಾಯಿ, ನಾನೇನಪ್ಪ ಮಾಡ್ಲಿ? ನೀನು ಇಳಿಯೋ. ನಮಸ್ಕಾರ ಅಣ್ಣ. ನಮಸ್ಕಾರ ದಾದಾ. ನಮಸ್ಕಾರ ಗುರು. ನಮಸ್ಕಾರ ದಾದಾ. ಇಲ್ಲಿರೋ ಮರಗಳೆಲ್ಲ ಎತ್ತಾಕು. ನಾನು ಯಾರ್ಯಾರನ್ನ ಎಲ್ಲೆಲ್ಲಿ ಎತ್ತಾಕ್ಬೇಕು ಅಂತ ಚೆನ್ನಾಗಿ ಗೊತ್ತು. ಹೋಗ, ಸ್ವಲ್ಪನೂ ಭಯ ಇಲ್ಲ ಈ ತಾಂಡಿಗನಿಗೆ. ಯಾಕೆ ಲೇಟ್? ವಾರ್ಡನ್ನ ಬೆಂಡ್ ಎತ್ತಿದ್ಯಾ? ಗುಂಡ ಹಾಕೊಂಡು ಬೆಂಡ್ ಎತ್ಬೇಕು ಗುರು. ಸುಮ್ನೆ ನನ್ನ ಮಗನೇ, ಸ್ವಲ್ಪ ಸುಮ್ನರ. ಈ ನನ್ನ ಮಗ ನನಗ್ ಕೆಲ್ಸ ಹೇಳ್ತಾನಲ್ಲ. ನಿಂಗ ನಾವ್ ಎಷ್ಟ್ ಜನಕ್ ಕೆಲ್ಸ ಕೊಟ್ಟಿದೀವಿ, ಏನ್ ಕತೆ? ಕೊಟ್ಟಿರೋ ಕೆಲ್ಸ ಅವ್ರೇನು ತಡ್ಕೊಳಕ್ಕೆ ಆಗಿಲ್ಲ. ಏನೋ ಸಮ್ಮರ್ ಅಲ್ಲ, ಒಂದ್ ನಾಲ್ಕ್ ದಿವಸ ಹಾಯಾಗಿ ಇದ್ದೋಗೋಣ ಅಂತ ನಾವ್ ಒಳಗಡೆ ಬಂದ್ರೆ ಈ ನನ್ನ ಮಕ್ಕಳ ಕಾಟ ಬೇರೆ. ಇಂತ ಸೀಸನ್ ಆಗಿ ಮಡಿಕೇರಿಗೂ ಊಟಕ್ಕೆ ಹಾಕ್ಬೇಕಪ್ಪ ಕೆಲ್ಸಕ್ಕೆ. ಯಾಕೆ ಬಟ್ಟಿ ಸಲೀಸಾಗಿ ಸಿಗತ್ ನೋಡ, ಬಟ್ಟಿ ಕುಡ್ದೆ ನಾವ್ ಇಷ್ಟು ಗಟ್ಟಿಯಾಗಿರೋದು. ನಮಸ್ಕಾರ ದಾದಾ. ಯಾರ ಅವನು? ಯಾರೋ ಹೊಸಬ ಅಂತ ಕಾಣ್ತದೆ ಗುರು. ಎಲ್ಲ ಸಲಾಮ್ ಹಾಕಿದ್ರು ಆ ಗುಲಾಮ ಸುಮ್ನೆ ನಿಂತವನಲ್ಲ, ಎಷ್ಟು ಗೊತ್ತಿರ್ಬೇಕು ಅವನಿಗೆ. ನಿನ್ನ ವಿಷಯ ಅವನಿಗಿನ್ನೂ ಗೊತ್ತಿಲ್ಲ ಗುರು. ನಿನ್ ಕಬ್ಬಿಣದ ಕೈ ಒಂದ್ಸಲ ಅವನ ಮೇಲೆ ಬಿದ್ರೆ ಆ ಗೊತ್ತಾಗತ್ತೆ ನನ್ನ ಮಗನಿಗೆ ರುಚಿ. ನನ್ನ ಮಗನೇ ನಾನು ಕೂಗ್ತಾ ಇದ್ರು ಸುಮ್ಮನೆ ಇದೆಯೇನೋ ಮಗನೇ. ನಮ್ ಗುರು ಒಂದೇ ಒಂದ್ ಏಟ್ಗೆ ಕತ್ತರಿಸಿ ಕೆಳಗಡೆ ಬಿದ್ದಿ. ನನ್ನ ಮಗ ಇದಕ್ಕಪ್ಪ ಸುಮ್ಮನೆ ಸರಕಲಾಂಡಿ ಹಂಗೆ ಕಟಾರೋ ಹಾಕ್ಬೇಕಾಗಿತ್ತು. ಏ ಗುಡಮಟ್ಟ, ಈ ರೂಪ ಎಲ್ಲ ಬಿಟ್ಟುಬಿಟ್ಟು ನಮ್ ಗುರು ಕಾಲಗ್ ಬಿದ್ದು ಅಂತ ಕ್ಷಮೆ ಕೇಳಿ ತೆಪ್ಪಗಿರು. ಹೇಳು ಹೇಳು ಹೇಳು. ಏನು ಕ್ಯಾಪರ್ ನನ್ನ ಮಗನೇ, ಅವ್ರು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಹೆಂಗೈತೆ ಕವಾತ? ಅಯ್ಯೋ ಬೇಕೂಪ ಕ್ಯಾಪನ್ಗೆ ಹಾಕು ಕೋಪ. ಹೋಗಿ ಕಾಲಕ್ಕೆ ಬಿದ್ದು ಹೋಗಿ ಕೇಳ್ಕೋ. ಹೋಗ್ ಕ್ಷಮೆ ಕೇಳ್ಬೇಕು. ಏನಪ್ಪ ನಮ್ಮ
ಹೇಳ್ಕೊಂಡು ಬಂದೆ ಅವ್ರನ್ನ. ಹ್ಮ್ ಶಾಂತಿ, ಶಾಂತಿ, ಏನ್ ಇನ್ನು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಮರ್ತು ಬಿಡು ಅಂತ ಹೇಳಿರ್ಲಿಲ್ಲ ನಾನು? ನೋಡು, ಮುಂದಿನ ಶುಕ್ರವಾರ ನನ್ನ ಮಗ ರವಿ ಜೊತೆ ನಿನ್ ಮದುವೆ ಫಿಕ್ಸ್ ಆಗಿದೆ. ಇನ್ವಿಟೇಷನ್ಗಳನ್ನು ಕೊಡ್ಬೇಕಾದ್ರಿಗೆಲ್ಲ ಕೊಟ್ಟಾಗಿದೆ, ಮದುವೆ ಅಷ್ಟೇ. ಅಂಕಲ್, ನನಗೆ ಈ ಮದುವೆ ಬೇಡ, ನಾನ್ ಶಂಕರ್ನ ಮರೆಯಕ್ ಆಗಲ್ಲ. ಅಂಕಲ್, ನನಗೆ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಾ? ನೀನ್ ಹೇಳೋದ್ನೆಲ್ಲ ಕೇಳುವಷ್ಟು ಪುರ್ಸೋದ್ ನನಗಿಲ್ಲ. ಶುಕ್ರವಾರ ಮದುವೆ ಅಷ್ಟೇ. ಅಂಕಲ್ ಬೇಡ. ಅಂಕಲ್ ಹೇಳು, ನೋಡೋಕೆ ಯಾರೋ ಬಂದಿದ್ದಾರೆ, ಬಾ. ಶಂಕರ್ ಅಳಬೇಡ ಶಾಂತಿ. ಹೇಗಿದ್ದೀರಾ? ನನ್ನ ವಿಷಯ ಹಾಗಿರ್ಲಿ, ನೀನ್ ಹೇಗಿದ್ಯಾ ಶಾಂತಿ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂತ ನಿನ್ ಕಣ್ಣೀರೇ ಹೇಳ್ತಾ ಇದೆ ಶಾಂತಿ. ನೋಡಿದ್ಯಾ ನನ್ನ ಅದೃಷ್ಟನ? ನನ್ ತಂಗಿ ನನ್ನಿಂದ ದೂರ ಹೊಟ್ಟೋದ್ಲು. ನಾನು ಅಪರಾಧಿ ಆಗ್ಬಿಟ್ಟೆ, ನಾನು ಕೊಲೆಗಾರ ಆಗ್ಬಿಟ್ಟೆ, ನಾನು ಕೊಲೆಗಾರ ಆಗ್ಬಿಟ್ರೆ ಶಾಂತಿ, ನನ್ಗೊಂದು ಸಹಾಯ ಮಾಡ್ತೀಯಾ? ನಾನಿನ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಮರೆತು ಬಿಡು. ನಿಜವಾಗ್ಲಿ ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಹೌದು. ನಾನ್ ನಿಮ್ಮನ್ ಮರೆತ್ರೆ ನಿಮಗ್ ಸಂತೋಷನ? ಸರಿ, ಹಾಗಾದ್ರೆ ನಿಮ್ ಸಂತೋಷನೇ ನನ್ ಸಂತೋಷ. ಖಂಡಿತ ನಾನ್ ನಿಮ್ಮನ್ ಮರಿತೀನಿ, ಖಂಡಿತ ನಾನ್ ನಿಮ್ಮನ್ ಮರಿತೀನಿ. ಅದಕ್ಕಿರೋದು ಒಂದೇ ಒಂದಾರೆ, ನನ್ ಸಾವು. ಶಾಂತಿ, ಏನ್ ಹೇಳ್ತಾ ಇದ್ದೀಯ ನೀನು? ಹೌದು ಶಂಕರ್, ನಮ್ ಸೋದ್ರ ಮಾವ ಅವ್ರ ಮಗನ್ಗೂ ನನಗೂ ಮದ್ವೆ ಏರ್ಪಾಟ್ ಮಾಡಿದ್ದಾರೆ. ಅವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕಿಂತ ಸಾಯೋದ್ ಮೇಲಲ್ವಾ? ಆದ್ರೆ ನಿಮ್ಮನ್ ಮರ್ತು ನನ್ಗಿರಕ್ ಆಗಲ್ಲ ಶಂಕರ್, ನಾನ್ ಸಾಯೋದೇ ಮೇಲು. ಶಾಂತಿ, ಶಾಂತಿ, ನನ್ ಮಾತು ಹೇಳು. ತಾಯಿ ಈಗ ಬೇಡ, ನಾಳೆ ನನ್ನ ಮಗನ ಜೊತೆ ಮದುವೆ ಆದ್ಮೇಲೆ ಸಂತೋಷವಾಗಿ ತಾಯಿ. ಈಗ ಬಾಯಿ ಮುಚ್ಕೊಂಡು ಮನೆಗೆ ನಡಿಗೆ ನಿಮ್ ಸಂತೋಷನೇ ನನ್ ಸಂತೋಷ, ಖಂಡಿತ ನಾನ್ ನಿಮ್ಮನ್ ಮರಿತೀನಿ. ಅದಕ್ಕಿರೋದು ಒಂದೇ ಒಂದಾರೆ, ನನ್ ಸಾವು. ಶಂಕರ್, ನೀನು ಒಳ್ಳೆ ಮನುಷ್ಯ, ಈ ಜೈಲಿನ ವಿಷಯ ತಿಳಿದೇ ಇರು. ಈ ಕಂಬಿ ಮುರಿದು ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ಯಾ? ಪೊಲೀಸ್ನವರು ಸುತ್ತ
ಸುತ್ತ ಬಂದೂಕ್ ಹಿಡ್ಕೊಂಡು ಕಾಯ್ಕೊಂಡಿದ್ದಾರೆ. ನೀನು ಗೇಟ್ ದಾಟೋದ್ರೊಳಗೆ ನಿನ್ನ ಬೇಟೆ ಆಡ್ತಾರೆ. ಹುಷಾರ್. ಏನೇ ಆಗ್ಲಿ ನಾನು ಹೋಗ್ಲೇಬೇಕು. ನನ್ನೇ ನಂಬ್ಕೊಂಡಿರೋ ಒಂದು ಹುಡುಗಿ ಪ್ರಾಣ ಉಳಿಸ್ಲೇಬೇಕು. ನಿನ್ನ ಜೀವ ಉಳ್ಕೊಂಡ್ರೆ ತಾನೇ ಅವಳ ಜೀವ ಉಳಿಸೋಕ್ ಸಾಧ್ಯ? ಶಂಕರ್, ನೀನು ನಿಜವಾಗ್ಲೂ ಶಕ್ತಿವಂತ. ಇಷ್ಟು ದಿವಸ ನನ್ನನ್ನು ಯಾರು ಎದುರಿಸಿರಲಿಲ್ಲ, ನೀನು ಎದುರಿಸ್ಬಿಟ್ಟೆ. ನೋಡು, ನಾವಿಬ್ರು ಒಂದಾಗ್ಬಿಟ್ರೆ ನಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಕಷ್ಟ ಬರಲಿ ಸುಖ ಬರಲಿ ನಾವಿಬ್ರು ಹಂಚ್ಕೊಳ್ಳೋಣ. ಏನಂತೀಯ? ನೀವಿಬ್ರು ಒಂದಾಗ್ಬಿಟ್ರೆ ಆಗೋಯ್ತಾ? ಜೊತೆಗೆ ನಾವು ಇದ್ದೀವಪ್ಪ. ನಾವು ನಾಲ್ಕು ಜನವೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಹಾಗೆ ಏನಾದರೂ ಪ್ಲಾನ್ ಮಾಡು. ನೋಡಿ, ನೀವ್ ಯಾರಾದ್ರೂ ಹತ್ರ ಬಂದ್ರೆ ಇದ್ರಿಂದ ಚಿಚ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ಹಾಗೆಲ್ಲ ಮಾಡ್ಕೊಬಿಡಮ್ಮ, ಕೆಳಗಡೆ ಜನ ಎಲ್ಲ ಕಾಯ್ತಾ ಇದ್ರೆ ಮುಹೂರ್ತಕ್ಕೋಸ್ಕರ. ನನಗೆ ಅವಮಾನ ಆಗ್ಬಿಡುತ್ತಮ್ಮ, ನನ್ ಮರ್ಯಾದೆ ಪ್ರಶ್ನೆ ಅಮ್ಮ ಇದು. ನೋಡು ನಾನು ಅಪ್ಪ, ಪುರೋಹಿತರು ಮುಹೂರ್ತಕ್ಕೆ ವೇಳೆ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಪುರೋಹಿತರು ಮುಹೂರ್ತಕ್ಕೆ ವೇಳೆ ಆಗೋಯ್ತು ಅಂತಾರೆ. ಇಲ್ಲಿ ಪ್ರಾಣನೇ ಕಳ್ಕೊತೀನಿ ಅಂತ ಇದ್ದಾಳೆ ಹುಡುಗಿ, ಮುಹೂರ್ತಕ್ಕೆ ಹೋಗ್ಬಿಟ್ಟ. ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿದ್ರೆ ಆಯ್ತು. ಯಾಗಾದ್ರೂ ಮಾಡಿ ಅಲಂಕಾರ ಮಾಡಿ ಮದುವೆ ಮಾಡಿಬಿಟ್ರೆ ಕರ್ಕೊಂಡ್ ಬನ್ನಿ. ಬಿಗ್ ವಿಷಯ ನಾನ್ ನೋಡ್ಕೋತೀನಿ. ಜೋಪಾನಮ್ಮ ಖಂಡಿತ ಕರ್ಕೊಂಡ್ ಬರ್ಬೇಕು. ಹುಷಾರಮ್ಮ. ಹುಷಾರ ಸಾಕೀನಿ. ಯಾಕಂದ್ರೆ ಬಂದ್ರಿ, ಮದುವೆ ಮನೆ ಬಿಟ್ಟಿ ಕುಳ್ ಸಿಗುತ್ತೆ ಅಂತ ಬಂದ್ರ ತಾಳಿನೇ ಬಿಗ್ದಿಲ್ಲ, ಬಂದ್ಬಿಟ್ರಿ ಊಟಕ್ಕೆ. ಹೋಗ್ರೆ ಆಚೆ. ಏನಂದ್ರು ಅವಿವೇಕಿಗಳ, ನಾವು ನಿಮ್ಮ ಬಿಟ್ಟಿ ಊಟ ಮಾಡ್ಕೊಂಡು ಹೋಗಿ ಬಂದಿರೋ ಕಳ್ಳ ಸನ್ಯಾಸಿಗಳು ಅನ್ಕೊಂಡ್ರ? ಕೇವಲ ಮಂತ್ರ ಪ್ರಭಾವದಿಂದ ಮಿಷ್ಠಾನ್ನವನ್ನೇ ಬರಮಾಡಿಕೊಳ್ಳುವ ನಮಗೆ ಅನ್ನಕ್ಕಾಗಿ ಬಂದಿರುವ ಅಲ್ಪರು ಇಂದ ಅವಹೇಳನ ಮಾಡುವೆಯ. ಗುರುಗಳ ಜೊತೆಯಲ್ಲಿ ಅನೇಕ ವರ್ಷಗಳ ತಪಸ್ಸು ಮಾಡಿ ಜ್ಞಾನ ದೃಷ್ಟಿಯಿಂದ ಭಕ್ತಾದಿಗಳ ತೊಂದರೆಗಳನ್ನು ತಿಳಿದು ಅದನ್ನು ನಿವಾರಣೆ ಮಾಡಲು ಬಂದಿರುವ ಸಾಕ್ಷಾತ್ ನಂದಿ, ಭೃಂಗಿ, ಶಿವಂಗಿ. ಈ ಮೂರು ಅಂಗಿಗಳನ್ನು ಕಮಂಗಿಗಳೆಂದು ಭಾವಿಸಿದರ ಕೋಡಂಗಿಗಳ? ನಮ್ಮ ಗುರುಗಳ ಮಹಿಮೆಯನ್ನು ಏನೆಂದು ತಿಳಿದಿರುವಿರಿ? ಸೋಮ ವೇದ ಚತುರ, ಅಥರ್ವಣ ವೇದ ಪ್ರವೀಣ, ವಾಮಾಚಾರ ವಕ್ರತುಂಡ. ನಮ್ಮ ಗುರುಗಳು ಮನಸ್ಸು ಮಾಡಿದ್ರೆ ಕಣ್ಣಿಲ್ದವ್ರಿಗೆ ಕಣ್ಣು ಬರುತ್ತೆ, ಇದ್ದ ಕಣ್ಣು ಹೋಗ್ಬಿಡುತ್ತೆ. 80 ವರ್ಷದ ಮುದುಕಿಗೆ ಅವಳಿ ಜವಳಿ ಮಕ್ಕಳಾಗತ್ತೆ.
ನಮ್ಮ ಗುರುಗಳ ಪ್ರಭಾವದಿಂದ ಆಗುವ ಮದುವೆ ನಿಂತು ಹೋಗುತ್ತೆ. ನಿಂತು ಹೋಗಿರೋ ಮದುವೆ ಆಗುತ್ತೆ. ತಿಳಿಯಿತೇನ್ರು ಮೂಢಾತ್ಮರ? ನೀವಿಷ್ಟೊಂದು ಮಹಾಮಹಿಮರು ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ. ಓಂ ನಮೋ ನಮಃ. ಗುರುಗಳೇ, ಹೇಗಾದ್ರೂ ಮಾಡಿ, ಮದುವೆ ನಡೆಯೋ ಹಾಗೆ ಮಾಡಿ. ಆ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲ, ನಮ್ಮ ಗುರುಗಳಾದ ಶಾಂತೇಶ್ವರ ಮಹಾಸ್ವಾಮಿಗಳು ಒಬ್ಬರಿಂದ ಮಾತ್ರ ಸಾಧ್ಯ. ಆಯ್ತು, ಆ ಶಾಂತೇಶ್ವರ ಮಹಾಸ್ವಾಮಿ ಇಲ್ಲಿಗೆ ಕರ್ಸಿ. ಎಲ್ಲಿದ್ದಾರೆ ಅವರು? ಅಯ್ಯ ಮೂಢ, ಎಲ್ಲಿದ್ದಾರೆ ನೋಡು. ಕಾಣಿಸ್ತಾ ಇಲ್ಲ, ಪರಮ ಪಾಪಿಗಳ ಕಣ್ಣೆ ಕಾಣಿಸೋದಿಲ್ಲ. ಇಲ್ಲಿದ್ದಾರೆ. ಎಲ್ಲಿ ಗುರುಗಳು? ಕಾಣಿಸ್ತಾ ಇಲ್ಲ, ಇಲ್ಲೂ ಕಾಣಿಸ್ತಾ ಇಲ್ಲ. ಹೋಗಲಿ, ಕೊನೆಯ ಪಕ್ಷ ಶಾಂತಿ ಶಾಂತಿ ಎಂದು ಜಪಿಸುತ್ತಿರುವುದು ಕೇಳಿಸುತ್ತಿದೆಯಾ? ಗುರುಗಳೇ, ಈ ಪರಮ ಪಾಪಿಗಳಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ದಯಪಾಲಿಸಿ. ಗುರುದೇವ. ಗುರುವೇ. ಓಂ ಶಾಂತಿ. ಮಕ್ಕಳ ಮೇಲೆ ಶಾಂತಿ ಶಾಂತಿ. ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾಳೆ. ಕ್ಷಣ, ನಮ್ಮ ಗುರುಗಳಿಗೆ ನಿಮ್ಮ ಶಾಂತಿ ಬೇಡ, ವಿಶ್ವ ಶಾಂತಿ ಬೇಕು. ಮಹಾಸ್ವಾಮಿಗಳೇ, ಯಾರಿಗಾದ್ರೂ ಮಾಡಿ ಅವಳು ನಿಮ್ಮ ಮದುವೆ ಒಪ್ಪಿಸಿ. ನಮ್ಮ ಗುರುಗಳನ್ನ ನಿಮ್ ಶಾಂತಿ ಹತ್ರ ಬಿಡಿ, ಎಲ್ಲ ಶಾಂತವಾಗುತ್ತೆ. ಎಲ್ಲಿದ್ದಾಳೆ ಶಾಂತಿ? ಏನಿದ್ದಾಳೆ? ಒಬ್ಳೆ ಇದ್ದಾಳ? ಶಾಂತಿ ಶಾಂತಿ. ಬನ್ನಿ ಗುರುಗಳೇ, ಬನ್ನಿ, ಇದೇ ಶಾಂತಿ ರೂಮು. ಶಾಂತಿ ಆಗ ನೋಡಿ, ಅಲ್ಲಿದ್ದಾಳೆ. ನೀವ್ ಯಾಕೆ ಎನ್ಕಂದಿದ್ದೀರಾ? ನನ್ನ ತಪಸ್ಸಿಗೆ ಭಂಗ ಮಾಡ್ಬೇಡಿ, ಕಣ್ಣೆ ಹೋಗ್ಕಂತೀನಿ. ಶಾಂತಿ ಗಾರ್ದವಾ, ಅರ್ಥವಾಗ್ಲಿಲ್ವೇನೋ ಕತ್ತೆ. ಶಾಂತಿ ಶಾಂತಿ ಶಾಂತಿ. ಅನ್ಯಾಯ. ಇಲ್ಲಿಗೆ ಯಾಕೆ ಬಂದ್ರಿ? ನಾನು ನಿನ್ನ ಈ ಮದುವೆಗೆ ಒಪ್ಸಕ್ ಬಂದಿದ್ದೀನಿ. ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಆ ಹಿಮಾಲಯದಲ್ಲಿರೋ ಶಂಕರನೇ ಬಂದು ಹೇಳಿದ್ರು ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಭೂಮಿ ಮೇಲಿರೋ ಈ ಶಂಕರ ಹೇಳಿದ್ರೆ ಶಾಂತಿ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ನಿಮ್ ಗುರುಗಳು? ಯಾವಾಗ ಬರ್ತಾರೆ? ಬರ್ತಾರೆ ಬರ್ತಾರೆ, ಅವ್ರ ಕೆಲಸ ಎಲ್ಲ ಪೂರ್ತಿ ಆದ್ಮೇಲೆ ಬರ್ತಾರೆ. ಕೆಲಸ ಚಿಡಾರಿ ಬಟ. ನಮ್ಮ ಗುರುಗಳ ಹೆಚ್ಚಿಗೆ ಮಾತು ಕಾಣುವುದಿಲ್ಲ, ಅವರು ಬರೀ ಕಣ್ಣು ಸನ್ನೆ ಬಾಯಿ ಸನ್ನೆಯಲ್ಲಿ ಕೆಲಸವನ್ನು ಮುಗಿಸಿ ಬಿಡುತ್ತಾರೆ. ಶಾಂತಿಯ ಮೇಲಿರುವ ಭೂತ ಈಗ ಕೇಳ್ತಾ ಇದೆ ಗುರುಗಳ ಮಾತ. ಅವರೇ ಬರ್ತಾ ಇದ್ದಾರೆ. ಅಪ್ಪ ಶಾಂತಿ, ಯಾತ್ರೆಯಲ್ಲಿ ಕಡಿಮೆ ಆಗಿದ್ದಾನೆ ಈ ಗಂಟು. ಇಂತ ಗಂಡ್ ಬಿಟ್ರೆ ನಿನ್ ಯಾರು ಸಿಗ್ತಾನೆ? ನಂಗೆ ಈ ಗಂಡ್ ಬೇಡ. Thank you.
ಕಣ್ಣಿಗಿಂತ ಮೂಗು ಚೆನ್ನ, ಮೂಗು ಚೆನ್ನ, ಮೂಗಿಗಿಂತ ಬಾಯಿ ಚೆನ್ನ, ಬಾಯಿ ಚೆನ್ನ, ಮೋರೆಗಿಂತ ಹೊಟ್ಟೆ ಚೆನ್ನ, ಹೊಟ್ಟೆ ಚೆನ್ನ, ಹೊಟ್ಟೆಗಿಂತ ಬಟ್ಟೆ ಚೆನ್ನ, ಬಟ್ಟೆ ಚೆನ್ನ, ಅರೆ ಹೇ ಎಲ್ಲ ಚೆನ್ನ ಇವನ ಗುಣವು, ಪುಟ ಬಿಟ್ಟ ಚಿನ್ನ, ಪುಟ ಬಿಟ್ಟ ಚಿನ್ನ, ಬಿಟ್ಟೋರುಂಟೆ ಇಂಥ ಗಂಡನು ಅಮ್ಮಯ್ಯ, 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 ಮರೆಯಂಥ ಚೆನ್ನ ನೋಡು ನನ್ನ ತಮ್ಮಯ್ಯ, 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 ತಮ್ಮಯ್ಯ. ಅಯ್ಯವನ ಬಿಟ್ಟರೆ ನೀನು ಉದ್ಧಾರವಾಗಲ್ಲ, ಉದ್ಧಾರವಾಗಲ್ಲ, ಬಿಟ್ಟವರುಂಟೆ ಇಂಥ ಕಂಡನು ಅಮ್ಮಯ್ಯ, 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 ಅವರಿಗೆಂತಹ ಜನ ನೋಡು ನನ್ನ ತಮ್ಮಯ್ಯ, 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 ತಮ್ಮಯ್ಯ. ನಿನ್ನಂದ ನೋಡೋನು ಬಂದಿಲ್ಲ, ಬಂದಿಲ್ಲ, ನಿನ್ನಾಸ್ತಿ ಮೇಲೇನು ಕಣ್ಣಿಲ್ಲ, ಕಣ್ಣಿಲ್ಲ, ಕಾಲಿಲ್ಲದ ಒತ್ತರು ನೀ ಹೋಗಲ್ಲ, ಹೋಗಲ್ಲ, ಪ್ರೀತಿ ಮಾತಾಡು ಪಾಪ ಬೇರೇನು ಬೇಕಿಲ್ಲ, ಬೇರೇನು ಬೇಕಿಲ್ಲ, ಬಿಟ್ಟವರುಂಟೆ ಇಂಥ ಗಂಡನು ಅಮ್ಮಯ್ಯ, 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 ಅರಿಗಂತ ಚೆನ್ನ ನೋಡು ನನ್ನ ತಮ್ಮಯ್ಯ, 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 ಅರೆ ಬಿಟ್ಟೋರುಂಟೆ ಇಂಥ ಗಂಡನು ಅಮ್ಮಯ್ಯ, 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 ಅರೆಯಂತ ಚೆನ್ನ ನೋಡು ನನ್ನ ತಮ್ಮಯ್ಯ, 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 ಅಮ್ಮಯ್ಯ, 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 ತಮ್ಮಯ್ಯ, 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 ಅಮ್ಮಯ್ಯ, 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 ತಮ್ಮಯ್ಯ, ತಮ್ಮಯ್ಯ, ತಮ್ಮಯ್ಯ. ಶಾಂತಿ, ನನ್ ಶಾಂತಿ ಕಾಣಿಸ್ತಲ್ಲಪ್ಪ, ಏನಪ್ಪ ಮಾಡೋದು, ಏನಪ್ಪ ಮಾಡೋದು, ಅಯ್ಯೋ ಕಿರು. ಇನ್ಸ್ಪೆಕ್ಟ್ರೇ, ಇನ್ಸ್ಪೆಕ್ಟ್ರೇ, ರಾಯ್ರೇ, ಏನ್ ನಿಮ್ ಅವತಾರ, ಏನ್ ನಿಮ್ ವೇಷ ನೋಡಿದ್ರ ನಮ್ಮ ವ್ಯವಸ್ಥೆನ? ಮದುವೆ ಮನೇಲಿ ವೈಭವವಾಗಿ ಮೆರಿಬೇಕಾದ ನಾನು ನಿಮ್ ಮುಂದೆ ಭಿಕಾರಿಯಾಗಿ ನಿಲ್ಲುವಾಗಾಯ್ತಲ್ಲ ನೋಡಿ, ಯಾರೋ ನಾಲ್ಕು ದಿನ ನಮ್ಮ ಹುಡುಗಿ ಶಾಂತಿನ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟು ಹೋಗಿದ್ದಾರೆ. ಅವಾಗ ನೀವೇನ್ ಮಾಡ್ತಿದ್ರಿ? ಅಲಂಕಾರ ಮಾಡಿಸ್ಕೊಡ್ತಾ ಇದ್ರಿ. ಹುಡುಗ ಆಡ್ಬೇಡ್ರಿ ಇನ್ಸ್ಪೆಕ್ಟ್ರೆ, ಆ ಕೊಲಗಾರ ಶಂಕರಂದೇ ಕೈವಾಡ ಅನ್ಸುತ್ತೆ, ನಾನವನು ಸುಮ್ಮನೆ ಬಿಡೋದಿಲ್ಲ, ಕೈ ಕಾಲು ಕತ್ತಲು ಸಾಕ್ತೀನಿ. ಕೂಗಾಡ್ಬೇಡಿ, ಕೂಗಾಡ್ಬೇಡಿ, ನಾವು ಪತ್ತೆ ಹಚ್ತೇವೆ. ಅವನ ಜೊತೆ ಇನ್ನೂ ಮೂರು ಜನ ಇದ್ರು, ಅವರು ಜೈಲ್ ಬರ್ಸ್ ಅಂತ ಕಾಣಿಸ್ತಾರೆ. ಅವತ್ತೆ ಅವನಿಗೆ ನೇಣಿಗೆ ಹಾಕೋದು ಜಡ್ಜ್ಗೆ ಏನಾಗಿತ್ತು? ಸೈಲೆನ್ಸ್, ಸೈಲೆನ್ಸ್. ನೋಡಿ, ಇದು ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ಬಗ್ಗೆ ಮಾತ್ರ ಮಾತಾಡಿ, ಜಡ್ಜನ್ ಬಗ್ಗೆ ಮಾತಾಡಬೇಡಿ. ಮತ್ ನನ್ನ ಮಗನ ಮದುವೆ ಕತೆ ಹೇಳ್ರಿ. ಡೋಂಟ್ ವರಿ, ಡೋಂಟ್ ವರಿ, ಐ ಆಮ್ ಜಂಪಿಂಗ್ ಇನ್ ಟು ದಿ ಆಕ್ಷನ್. ಕೆಳಕ್ ಬಿಡ್ತೀನಿ, ಮೂರ್ಚ ಹೋಗ್ಬಂದು ನಂಗೆ ಆಡ್ತೀನಿ, ಎಬ್ಬಿಟ್ ಕೈ ಬರಬೇಡ. ಅಯ್ಯೋ ಬರ್ರಪ್ಪ, ಬನ್ರಿ ಊರ್ನಲ್ಲಿರೋರೆಲ್ಲ ಬನ್ರಿ. ನಿಮಗೆ ಮೂರ್ಛರಾಗ ಬಂದ್ಬಿಟ್ಟಿದೆ, ನಿಮ್ಮ ಹತ್ರ ಯಾರು ಸಲ ಬೇಕಿದ್ ಕೇಳುವ, ನಿಮ್ಮ ಹತ್ರ ಇಲ್ವಾ? ಅಯ್ಯೋ ನನ್ನ ಕರ್ಮ, ಈಗ ನಾನೇನಪ್ಪ ಮಾಡ್ಲಿ, ಏನ್ ಮಾಡ್ಲಿ? ಅಯ್ಯೋ ಸ್ವಲ್ಪ ಬೇಗ ಬೀಗ ಲಕ್ಷ್ಮಿ, ಅವರು ಮೂರ್ ಚೂರಾಗ ಬಂದ್ಬಿಡ್ತಾರೆ, ಕೈಗೆ ಕಬ್ಬಿಣ ಕೊಡ್ಬೇಕು, ಸ್ವಲ್ಪ ಬೇಕದಕ್ಕೆ ಕೊಡೆ, ಬೇಕದಕ್ಕೆ ಕೊಡದೆ ಹೋದ್ರೆ ನಿನಗೂ ಮೂರ್ ಚೂರಾಗ ಬರೋದು. ಹಿಡ್ಕೊಳ, ಹಿಡ್ಕೊಳಪ್ಪ, ಹೇಳಿ ನೋಡ್ಕೊಂಡಿದೆ, ನೀರ್ ತರ್ತೀನಿ. ಅರೆ ತುಂಬ ಅರೆ 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 ಚಾವಿ ಪಕ್ಕ. Oh, my God.
ಅರೆ ಭಗವಾನ್, ಅರೆ ಅರೆ ಅರೆ, ಇಸ್ಕು ಪಿಲಾ ಇಸ್ಕು ಪಿಲಾ ಪಾನಿ ಇಸ್ಕು ಪಿಲಾ. ಅರೆ ಪಾನಿ ಬಿನೈಪ್ಯ ಐಸ ಸಾಲ. ಅರೆ ಅರೆ ಹೇಗೆ ಹೋಗ್ಯ? ಅರೆ ಮೇರೆ ಪೈಸೆ ಗ್ಯಾ, ಮೇರೆ ಲಕ್ಷ್ಮಿ ಚಲ ಗ್ಯಾ, ಅರೆ ಮೇರೆ ಬರ್ಬಾದ ಗ್ಯಾ ರೇ. ಹಸುವಾಗ್ತದೆ ಶಾಂತಿ? ಯಾಕೆ ಸುಳ್ಳು ಹೇಳ್ತೀಯ? ನನ್ ಮೇಲಿನ ಪ್ರೀತಿಗೋಸ್ಕರ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಬಿಟ್ಟು ಈಗ ನನ್ ಜೊತೆ ಕಾಡು ಮೇಡು ಅಲಿತಾ ಇದೀಯ ಅಲ್ಲ? ಈಗ ಅಲಿಯೋದ್ರಲ್ಲೂ ಏನೋ ಸುಖ ಆನಂದ ನನಗೆ ಕಾಣಿಸ್ತಾ ಇದೆ ಶಂಕರ್. ಪ್ರೀತಿ ಅನ್ನೋದು ಎಷ್ಟು ವಿಚಿತ್ರವಾದದಲ್ವಾ? ಹೌದು ಶಾಂತಿ, ಆ ಪ್ರೀತಿಗೋಸ್ಕರ ತಾನೆ ನಾನ್ ಜೈಲಿಂದ ತಪ್ಪಿಸ್ಕೊಂಡ್ಬಂದಿದ್ದು. ಶಂಕರ್ ಅವರೇನೋ ತಿನ್ನೋಕ್ ತಂದಿದ್ದಾರೆ ಅಂತ ಕಾಣಿಸುತ್ತೆ. ಬಾ ಹೊಟ್ಟೆ ಹಸಿತಾ ಇದೆ. ಎಲ್ಲಿಂದ ತಂದ್ರು ಇದನ್ನೆಲ್ಲ? ಅಯ್ಯೋ ಬಟ್ಟೆನ ಬಟ್ಟೆ ಅಂಗಡಿಯಿಂದ ತಂದ್ವಿ, ಹೋಟ್ಲಿಂದ ತಂದ್ವಿ. ದುಡ್ಡು ಎಲ್ಲಿಂದ ಬಂತು? ನಮಗ್ ಯಾಕಪ್ಪ ಬೇಕು ದುಡ್ಡು? ವಂಶ ಪಾರಂಪರ್ಯವಾಗಿ ನಡೆದು ಬಂದಿರತಕ್ಕಂತಹ ಕೈ ಚಳಕವನ್ನು ತೋರಿಸಿ ತಂದಿದ್ದೀವಿ. ಆದ್ರೆ ಇವತ್ತು ಬಸವ ತನಗ ಮೆದಳಿದೆ ಅಂತ ತೋರಿಸ್ಬಿಟ್ಟ. ನನಗೆಲ್ ಓಡ್ತು ತಲೆ ಕ್ವಾಟ್ರ್ ಹಾಕದ್ಮೇಲೆ ಓಡ್ತು ತಲೆ ಹಾಕದೆ ಬಲೆ. ದೋಸೆ ಆರಾಕ್ ಮುಂಚೆ ಎಲ್ರಿಗೂ ಕೊಡು, ಇಲ್ದಿದ್ರೆ ಕುದುರೆ ಕಾಲ ಗಗ್ಗ ಕಟ್ಟಿ ಎಳಿಸ್ಬೇಕಾಗತ್ತೆ. ನೋಡಿ ನನಗ್ ಬೇಡ. ಯಾಕೆ? ಕಳ್ತನ ಸುಳ್ತನ ಮಾಡಿ ತಂದಿರೋ ತಿಂಡಿ ತಿನ್ನೋದು ಒಂದೇ, ಉಪವಾಸ ಸಾಯೋದು ಒಂದೇ. ಶಾಂತಿ ಬಿಸಾಕದನ. ಅಪ್ಪ ಶಂಕರ, ಪ್ರಪಂಚದಲ್ಲಿ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ತಾರೆ, ಆದ್ರೆ ಇವ್ರು ಮೋಸ ಮಾಡಿರೋದು ಒಂದ್ ಹೊತ್ತಿನ ತಿಂಡಿಗೋಸ್ಕರ. ಭಾಷಣದಿಂದ ಹೊಟ್ಟೆ ತುಂಬಲ್ಲ, ಸುಮ್ನೆ ತಿನ್ನು. ಹಸುಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಹಾಗಿದ್ರೆ ನಮಗೂ ಕಾಡು ಮೃಗಗಳಿಗೂ ಏನಿದೆ ವ್ಯತ್ಯಾಸ? ಮನುಷ್ಯನಾದವ್ಗೆ ನಡೆ ನುಡಿ ಚೆನ್ನಾಗಿರ್ಬೇಕು. ಹೌದಪ್ಪ, ನಾವೇನೋ ನೀನ್ ಹೇಳ್ದ ಕೇಳ್ತೀವಿ, ಆದ್ರೆ ಪೊಲೀಸ್ನವ್ರು ನಂಬೇಕಲ್ಲ, ಯಾಕೆಂದ್ರೆ ನಾವ್ ಆಗಾಗ ಜೈಲ್ ಹೋಗ್ ಬರೋ ಅಪರಾಧಿಗಳಲ್ವಾ. ಅಪರಾಧಿ ಹಿಂದೆ ಆಗಿದ್ರು ಈಗಲ್ಲ ಅಂತ ನಂಬೋ ಹಾಗೆ ಮಾಡ್ಬೇಕು, ಹಾಗೆ ನಡ್ಕೊಳಕ್ಕೂ ಪ್ರಯತ್ನ ಪಡ್ಬೇಕು. ಸುಮ್ನೆ ಹಾಗಲ್ ಕನಸು ಕಾಣ್ಬೇಡವೋ, ತಿನ್ನು. ನನಗಂತೂ ಹೊಟ್ಟೆ ಇಷ್ಟ ಇದೆ, ನಾನ್ ತಿಂತೀನಿ. ನನಗಂತೂ ಸ್ಮಾರ್ಟ್ ಹಾಕಿ ಹೊಟ್ಟೆ ಲಾವ್ ಲಾವ್ ಅಂತಿದೆ, ನಾವಂತೂ ತಿಂತೀವಿ. ನಿಮ್ಮಿಬ್ರಿಗೂ ಹೊಟ್ಟೆ ಹಸ್ಮೇಲೆ ನನಗೂ ಹೊಟ್ಟೆ ಹಸಿತಾ ಇದೆ, ನಾನು ತಿಂದ ಹಾಕ್ಬಿಡ್ತೀನಿ. ನಿಮ್ಮ ಬುದ್ಧಿ ಹೇಳೋದು ಒಂದೇ, ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋದು ಒಂದೇ, ಏನಾರ ಮಾಡ್ಕೊಡಿ. ಇಲ್ಲಣ್ಣ, ನೀ ತಪ್ಪಿಕೊಂಡಿದ್ಯಾ. ಹ್ಯಾಕ್ ಬೇಕಾದ್ರೂ ಬದುಕ್ಬೋದು ಅನ್ನೋದು ಮೃಗ, ಹೀಗೇ ಬದುಕ್ಬೇಕು ಅನ್ನೋದು ಮನುಷ್ಯ. ಮೊದ್ಲು ಮೊದ್ಲು ಕಷ್ಟವಾಗುತ್ತೆ, ಕಡೆಗೆ ಸುಖ ಸಿಗುತ್ತೆ. ಸಾಯೋ ಕಾಲದಲ್ಲಿ ಸುಖ ಸಿಗೋದು ನಮಗ್ ಬೇಕಾಗಿಲ್ಲ. ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಶಂಕರ್ ಮಾತನ್ ಕೇಳಿ. ನಾನು ಯಾರ ಮಾತನ್ನು ಕೇಳಲ್ಲ. ನಮ್ ಸಹವಾಸ ಸಂಬಂಧನೇ ಬೇಡ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ, ಅವನಿಗೆ ಬೇಡ ಅಂದ್ಮೇಲೆ ನಮಗೂ ಬೇಕಾಗಿಲ್ಲ. ಅಣ್ಣ, ಸಂಬಂಧ ಅನ್ನೋದು ಮೈ ಮೇಲಿರೋ ಬಟ್ಟೆ ಅಲ್ಲ ಕತ್ತರಿಸೋಕೆ, ಅದು ಹೃದಯದಲ್ಲಿರೋದು. ವಿಶ್ವಾಸ ಸ್ನೇಹದ ಸಂಬಂಧನ ಯಾರು ಕತ್ತರಿಸೋಕಾಗಲ್ಲ. ಹುಡುಗಿ ಪೊಲೀಸ್ನವ್ರು ಹಿಡ್ಕೊಳ್ತಾರೆ ಅಂತ ನಾವು ಭಯನೂ ಇಲ್ಲದೆ ನಮ್ಮ ಪ್ರಾಣ ಉಳಿಸ್ತೇಲಪ್ಪ, ನೀನು ನಮ್ಮ ಪಾಲಿನ ದೇವರು. ಶಂಕರು, ಇನ್ ಮುಂದೆ ನಮ್ಮ ಕೆಟ್ಟ ಕಸನ್ನೆಲ್ಲ ಬಿಟ್ಟು ನಿನ್ ಜೊತೆ ಇದ್ದು ನಿನ್ ಹೇಳ್ದ ಕೇಳ್ಕೊಂಡಿರ್ತೀವಪ್ಪ. ದೇವ್ರನೇ ಈ ಮಾತು ನಿಜ, ನಮ್ಮನ್ನು ನಂಬು ಶಂಕರು. ಬನ್ನಿ
ಮನಸ್ಸು ಹೊರಟದು. ಮೊದಲು ಶಂಕರು ಹೇಳಿದಾಗ ಇಲ್ಲಿಂದ ದಾಟಿ ಹೊರಗಡೆ ಹೋಗಿ ಎಲ್ಲಾದ್ರೂ ಒಳ್ಳೆ ಮನುಷ್ಯಾಗಿ ಬದುಕೋಣ ಬಾರಯ್ಯ. ನಿಮ್ಗೂ ಅವನ ಗಾಳಿನ ಬೀಸ್ಬಿಡ್ತೇನ. ಕಡೆ ಯಾರು ಓಡಿ ಹೋದ್ರ? ಯಾರು ಇಲ್ವಲ್ಲ. ಯಾರು ಇಲ್ವಾ? ಎಲ್ಲಿ ಹೋದ್ರು? ಫಾಲೋ ಮೀ. ವೇಟ್. ಸರ್ ಸರ್ ನಿಧಾನ. ಶಟ್ ಅಪ್. ಫಾಲೋ ಮೀ. ಫಾಲೋಯಿಂಗ್. ಅಮ್ಮ ಬೇಗ ಬೇಗ ರಿಪೇರಿ ಮಾಡಪ್ಪ. ಇನ್ನೇನು ಭಯವಿಲ್ಲ, ನೀವು ಕೆಳಗಡೆ ಇಳಿಬಹುದು. ಬನ್ನಿ ಬನ್ನಿ. ನೀವೆಲ್ಲ ಯಾರು? ಪೊಲೀಸ್ ಯಾಕೆ ನಿಮ್ಮನ್ನು ಬೆನ್ನ ಹತ್ತಿದ್ದಾರೆ? ನಮಸ್ಕಾರ. ಪೊಲೀಸ್ನವ್ರೇನ್ ಬೆನ್ನ ಹತ್ತಲಿಲ್ಲ, ನಾವೇ ಅವ್ರನ್ನ ಬೆನ್ನ ಹತ್ತಿದ್ವಿ. ನಮ್ಗೆ ಸುಸ್ತಾಯ್ತು, ನೀವು ಮುಂದೆ ಹೋದ್ರ ಪಾನ್ಸ್ ಬಿಟ್ವಿ, ನಾವಿಲ್ಲಿ ಇದ್ವಿ. ಬರೀ ತಿಂಡಿ ಜಗಳ. ಶಂಕರು ಅಪ್ಪಾಜಿ, ನಿನ್ನ ಯಾಕ ಪೊಲೀಸ್ನವ್ರು ಅಟ್ಟಿಸ್ಕೊಂಬಂದ್ರು? ನೀನೇನ ಮಾಡ್ದೆ? ಅಪ್ಪಾಜಿ, ನಾನು ಕೊಲೆ ಮಾಡಿಬಿಟ್ಟೆ. ನೀನು ಕೊಲೆ? ಹೌದು ಅಪ್ಪಾಜಿ, ನನ್ನ ತಂಗಿ ಲಕ್ಷ್ಮಿ ಬಗ್ಗೆ ನಾ ಏನೇನೋ ಆಸೆಗಳನ್ನಿಟ್ಕೊಂಡಿದ್ದೆ. ಅವಳನ್ನ ಡಾಕ್ಟರ್ ಮಾಡಬೇಕು, ಒಳ್ಳೆ ಗಂಡನೋಡು ಮದುವೆ ಮಾಡಬೇಕು, ಅವಳ ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಒಬ್ಬ ಚಂಡಾಲ ಅವಳನ್ನ ಕೆಡಿಸ್ಬಿಟ್ಟ. ನನ್ನ ತಂಗಿ ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಆ ಕೋಪದಲ್ಲಿ ನಾನು ಅವನ್ನ ಕೊಲೆ ಮಾಡಿಬಿಟ್ಟೆ. ಎಂಥ ಕೆಲಸ ಮಾಡ್ಬಿಟ್ಟಿಯೋ, ಎಂಥ ಕೆಲಸ ಮಾಡ್ಬಿಟ್ಟೆ. ನೀನು ಓದಿ ಮಿಲಿಟ್ರಿಲಿ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ನಿನ್ ತಂದೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ. ವಿಧಿ ನಿನ್ ಜೀವನದಲ್ಲಿ ಎಂಥ ಆಟ ಆಡ್ತು. ಈ ವಿಷಯ ಮಂಗಳೂರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಕೊಡು. ಅಪ್ಪಾಜಿ, ಅಮ್ಮ ಆಗಿದ್ದಾರೆ, ರಾಣಿ ಆಗಿದ್ದಾಳೆ. ಚೆನ್ನಾಗಿದ್ದಾರಪ್ಪ, ಚೆನ್ನಾಗಿದ್ದಾರೆ. ನೋಡು, ಇನ್ನೊಂದು ಕ್ಷಣ ಇಲ್ಲಿದ್ರು ಅಪಾಯ. ನೀವೆಲ್ಲ ವ್ಯಾನ್ ಹತ್ತಿ ವಾಷಿಂಗ್ಟನ್. ಶಂಕರ, ಲಕ್ಷ್ಮಿ, ಶಂಕರ ಅಳ್ಬೇಡಿ ಮಕ್ಕಳ. ನೋಡಿ, ಇನ್ಮೇಲೆ ನಾನೇ ನಿಮ್ಮಿಬ್ಬರಿಗೂ ಅಮ್ಮ. ಹಾಗಾದ್ರೆ ನಮ್ಮಪ್ಪ ನಮ್ಮಮ್ಮ ಎಲ್ಲಿದ್ದಾರೆ? ಇಷ್ಟೇ ಸಾಕು, ನಮ್ಮನ್ನ ನೋಡಕ್ಕೆ ಯಾಕೆ ಬರ್ಲಿಲ್ಲ? ಅವರು ದೂರದಲ್ಲಿರೋ ಸ್ವರ್ಗದಲ್ಲಿದ್ದಾರೆ. ನೀವಿಬ್ರು ಓದಿ ದೊಡ್ಡವರಾದ್ಮೇಲೆ ನಿಮ್ಮನ್ನ ನೋಡಕ್ ಬಂದೇ ಬರ್ತಾರೆ. ನಮ್ಮಮ್ಮಗೆ ನಮ್ಮನ್ನ ನೋಡಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಬರ್ಲಿಲ್ಲ. ಆಗಲ್ಲ ಕಣೋ, ನಾನು ಇದೀನಲ್ಲ ಅಂತ ಬರ್ಲಿಲ್ಲ. ಯಾಕೆ, ನನ್ನನ್ ಕಂಡ್ರೆ ಇಷ್ಟ ಇಲ್ವಾ? ತುಂಬಾ ಇಷ್ಟ. ನಾನ್ ನಿಮ್ಮನ್ನ ಅಮ್ಮ ಅಂತ ಕರೀಲ. ಹೌದಪ್ಪ, ನನ್ನನ್ನ ಅಮ್ಮ ಅಂತಾನೆ ಕರಿ. ನೋಡು, ಈ ರಾಣಿ ನನಗೆ ಹೇಗೋ, ನೀವಿಬ್ರು ನನ್ಗ ಹಾಗೆ. ಊಟ ಮಾಡೋಣ. ಏನಂದ್ರೆ ಯಾಕೊಂಥರ ಇದ್ದೀರಾ? ನನಗೆ ಲಡಾಖ್ ಟ್ರಾನ್ಸ್ಫರ್ ಆಗಿದೆ, ಬಾರ್ಡರ್ ಏರಿಯಾ. ದೂರದ ಊರಿನಲ್ಲಿ ನಾವು ಮೂರು ಜನ ಇರೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಸ್ನೇಹಿತನ ಈ ತಬ್ಲಿ ಮಕ್ಕಳನ್ನ ಹ್ಯಾಕ್ ಕರ್ಕೊಂಡೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಹೇಗೆ? ಇಲ್ಲ, ನಾನಿದ್ದು ಈ ಮಕ್ಕಳನ್ನ ಮತ್ತೊಂದು ಸಲ ತಬ್ಲಿ ಆಗೋಕ್ ಬಿಡೋಲ್ಲ. ಮಂಗಳ, ನನಗೆ ಮಾತ್ರ ಈ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡ್ಯಾ? ಇವರಪ್ಪ ನನ್ನ ಪ್ರಾಣ ಸ್ನೇಹಿತ ಅನ್ನೋದನ್ನ ಮರ್ತ್ಬಿಟ್ಯಾ?
ಅವನ ಯುದ್ಧದಲ್ಲಿ ಸತ್ತೋದ್ಮೇಲೆ ನನ್ನ ಮೇಲೆ ಅವನಿಟ್ಟಿದ್ದ ಪ್ರೀತಿ ವಿಶ್ವಾಸ ನೆನೆಸ್ಕೊಂಡೆ ಅಲ್ವಾ ಈ ಮಕ್ಕಳನ್ನ ಕರ್ಕೊಂಬಂದು ಮನೇಲಿಟ್ಕೊಂಡಿದ್ದು. ಮಂಗ್ಲಾ, ನೀನೇನು ಯೋಚನೆ ಮಾಡಬೇಡ, ಈ ಊರಲ್ಲಿ ಒಳ್ಳೆ ಅನಾಥಾಶ್ರಮ ಇದೆ. ಬಿಟ್ಟೋದ್ರೆ ನಾವು ಸ್ವರ್ಗದಲ್ಲಿರೋ ನಮ್ಮ ಅಮ್ಮನ ಹತ್ರ ಹೋಗ್ತೀವಿ. ಹಾಗನ್ಬಾರ್ದು ಪಕ್ಕಂದ, ಹಾಗನ್ಬಾರ್ದು. ನೋಡು, ನಾನು ಇಲ್ಲಿ ಇರ್ತೀನಿ, ನಿಮ್ ಜೊತೆಲಿ ಇರ್ತೀನಿ. ಏನು ಅಂದ್ರೆ ಕಷ್ಟನೋ ಸುಖನೋ ನಾನು ಈ ಮಕ್ಕಳ ಜೊತೆಲಿ ಇದ್ದು ಬಿಡ್ತೀನಿ. ಸರಿ ಮಂಗಳ, ನಿನ್ನ ಇಷ್ಟ. ರಜಾ ಇದ್ದಾಗ್ಲೆಲ್ಲ ಬಂದು ನಿನ್ನ ಮಕ್ಕಳನ್ನ ನೋಡ್ಕೊಂಡು ಹೋಗ್ತೀನಿ. ಅಪ್ಪಾಜಿ, ಇಷ್ಟು ದಿವಸ ನೀವು ನಮ್ಮನ್ನ ಓದಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿದ್ರಿ, ನೀವು ನಮಗೋಸ್ಕರ ದುಡಿದ್ರಿ, ಈಗ ನಾನು ನಿಮ್ಗೋಸ್ಕರ ದುಡಿತೀನಿ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ, ನೀವೆಲ್ಲೂ ಹೋಗ್ಬಿಡಿ, ಇಲ್ಲೇ ಇದ್ಬಿಡಿ. ಅಮ್ಮ, ನೀವಾದ್ರೂ ಹೇಳಿ. ಬೇಡಪ್ಪ, ಸರ್ಕಾರದವ್ರು ನನಗೋಸ್ಕರ 5 ಎಕರೆ ಜಮೀನು ಕೊಟ್ಟಿದ್ದಾರೆ ಹಳ್ಳಿ. ಇಷ್ಟು ದಿವಸ ದೇಶ ಸೇವೆ ಮಾಡಿದೆ, ಈಗ ಆ ಭೂತಾಯಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಶಂಕರ. ಹೋಗಿ ಅಮ್ಮನಾದ್ರೂ ಬಿಟ್ಬಿಟ್ಟು ಹೋಗಿ. ಶಂಕರ್, ಅವ್ರನ್ನ ಬಿಟ್ಟು ನಾನು ಇರಕ್ಕಾಗುತ್ತೇನೋ? ನೀನೇನ್ ಎಳೆ ಮಗು, ನಾ ಯಾವಾಗ್ಲೂ ಅಮ್ಮನ ಜೊತೆಲೆ ಇರೋಕೆ. ನಮ್ಮನ್ ಯಾವಾಗ ನೋಡ್ಬೇಕನ್ಸುತ್ತೋ ಆ ಕಾಗ್ದ ಬರಿ, ನಾವೇ ಬಂದ್ಬಿಡ್ತೀವಿ. ಶಂಕರು, ಲಕ್ಷ್ಮಿಗ ಆದಷ್ಟು ಬೇಗ ಒಂದ್ ಗಂಡು ಹುಡುಕು, ಮತ್ತೆ ನಾವೆಲ್ಲ ಒಟ್ಟು ಸೇರೋಣ. ಆರೋಗ್ಯದ ಕಡೆ ಗಮನ ಇಟ್ಕೋ, ನಾವ್ ಬರ್ತೀವಿ. ಲಕ್ಷ್ಮಿ ಮರೀದೇ ಕಾಗ್ದ ಬೈತಾ ಇರು, ಅಳ್ಬೇಡ ಬಾಮ್ಮ. ಏ ಶಂಕರ್, ಏನಪ್ಪ ಜಿ, ಏನ್ ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ. ನರ್ಸಯ್ಯ ಎಲ್ಲಿದೆಯೋ? ಮೀಸೆ ಹೊತ್ತ ಕಾಣಿಸಾದ್ರೆ ಹೊರಗೆ ಬರೋ. ಅವ್ರ ಊರಲ್ಲಿಲ್ಲ. ಸುಳ್ಳು ಹೇಳ್ತೀಯ ಮಗನೇ? ನಮ್ಮ ಮೇಲೆ ದೂರು ಕೊಟ್ಟು ನಮ್ಮನ್ನ ಪೊಲೀಸ್ನವರಿಗೆ ಒಪ್ಪಿಸೋ ಹಾಗಾದ್ರ ಸತ್ತ ಇಲಿ ಹಾಗೆ ಬಿದ್ದಿದ್ದ ನೀವೆಲ್ಲ ಆ ಮಿಲ್ಟ್ರಿ ನರ್ಸಯ್ಯ ಈ ಊರಿಗೆ ಬಂದ್ ಕೂಡ್ಲೆ ಹುಲಿ ಆದೆ ಅನ್ಕೊಂಡ್ರ? ನಾನೀಗ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋದು ಯಾಕೆ ಗೊತ್ತಾ? ಆ ನರ್ಸಯ್ಯನ್ ರುಂಡ ಚೆಂಡಾಡೋದಕ್ಕೆ. ಎಲ್ಲಿದ್ದಾನ ನರ್ಸಯ್ಯ? ಹೊಗಳಿ ಹೊಗಳಿ, ಯಾರು ಬಾಯ್ ಬಿಡೋದಿಲ್ವಾ? ಮಗು ಬಹಳ ಮುದ್ದಾಗಿದೆ ಪಾಪ. ಈ ಮಗುವಿನ ಪ್ರಾಣ ಇವತ್ತು ನನ್ನ ಕೈನಲ್ಲೇ ಹೋಗ್ಬೇಕು ಅಂತ ಬ್ರಹ್ಮ ಬರೆದಿರ್ಬೇಕು. ಆ ಮಗುನೇ ಮಾಡ್ಬೇಡ. ಎಲ್ಲ ಮುದಿಗೂಬೆ, ನನ್ ಕೇಳೋದಕ್ ನೀನ್ಯಾರು? ನಾನಾ? ಈ ಮಾತೃಭೂಮಿಗೆ ಸೇವೆ ಸಲ್ಲಿಸಿ ನಿಮ್ಮಂತ ಪುಂಡನ್ ನಡಗಿಸೋ ವೀರಯೋಧರ ಪತ್ನಿ ನಾ. ಆ ಸಿಪಾಯಿ ನರ್ಸಯ್ಯನ ಧರ್ಮ ಪತ್ನಿನಾ? ಪರವಾಗಿಲ್ವೇ, ನಿನ್ನಲ್ಲೂ ವೀರ ರಕ್ತ ಹರಿತಾ ಇದೆ. ಆ ರಕ್ತದ ರುಚಿ ಏನು ಅಂತ ನಾನು ಸ್ವಲ್ಪ ನೋಡ್ತೀನಿ.
ಮಾಡಬೇಡ ಬೇಡ, ನಿನ್ ತಮ್ಮಯ್ಯ ಅಂತೀನಿ. ತಾಯಿ ಮಗಳು ಭೇಷ್, ಇವತ್ತು ಕಾಗೆ ನರಿ ಹದ್ದುಗಳಿಗೆ ಹಬ್ಬ, ಆ ನರಸಪ್ಪನ ಕಣ್ಣಿಗೂ ಹಬ್ಬ. ಹುನ್ನಿಗಳೇ, ನನ್ನ ಎದುರಿಸಿದ್ರೆ ಅಥವಾ ನನ್ನ ಪತ್ತೆನ ಬೇರೆ ಯಾರಿಗಾದ್ರೂ ತಿಳಿಸಿದ್ರೆ ನಿಮ್ಗೂ ಇದೇ ಕಥೆ. ಕೊನೆಯದಾಗಿ ಈ ಹೆಣಗಳನ್ನ ನರಿ ಕಾಗೆ ಹದ್ದುಗಳು ತಿನ್ನಲೇಬೇಕು. ಯಾರಾದ್ರೂ ಈ ಶವಗಳ ಸಂಸ್ಕಾರಕ್ಕೆ ಮುಂದಾದ್ರೆ ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಎಚ್ಚರಿಕೆ. ಆ ನರ್ಸೈನಿಗೂ ತಿಳಿಸಿ ಇನ್ ಮುಂದೆ ನನ್ನ ತಂಟೆಗೆ ಬರಬಾರ್ದು ಅಂತ. ಹುಷಾರ್. ಹಾಲ್ ಬಿದ್ದಿದೆ, ಒಬ್ರು ಕಾಣ್ತಾ ಇಲ್ಲ. ಸರ್ಕಾರಿ ಅಂಗಡಿ ಎಲ್ಲ ಹಾಗೆ ಬಿದ್ದಿದೆ. ಕೊಂಡ್ಕೊಳ್ಳೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಏನು ಅಂತ ನೋಡೋಣ ಬನ್ನಿ. ಬಂದ್ಬಿಟ್ರ ಬಂದ್ಬಿಟ್ರ. ನಾನ್ ಸಾಯೋಕ್ ಮುಂಚೆ ನಿಮ್ ಮುಖ ನೋಡಕ್ ಸಿಕ್ಕಿತ್ತು, ನನ್ ಪುಣ್ಯ. ಮಗ್ಳ ಅಮ್ಮ, ನಾನಮ್ಮ, ನಿನ್ ಶಂಕರ್ ಬಂದಿದ್ದೀನಮ್ಮ. ಅಮ್ಮ ಯಾರು? ನನ್ ಶಂಕರ, ನಾನ್ ಸಾಕಿದ್ ಶಂಕರ. ಅಮ್ಮ ನೀನ್ ಸಾಯೋದನ್ನ ನೋಡೋದಕ್ಕೆ ಇಲ್ಲಿ ಬರ್ಬೇಕಾಯ್ತಾ? ಹೇಳಮ್ಮ, ಯಾರಮ್ಮ ನಿನ್ಗೆ ಹೀಗ್ ಮಾಡಿತ್ತು? ಕೊಂಡ ಅವನೊಬ್ಬ ಚಂಡಾಲ, ಇವರು ಅವನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ರು ಅನ್ನೋ ಒಂದೇ ಕಾರಣದಿಂದ ನಿನ್ ತಂಗಿಗೆ ನನ್ಗೆ ಗುಂಡಿಟ್ಟ. ನಂದೊಂದು ಮಾತು ನಡ್ಸ್ಕೊಡ್ತೀಯಾ? ಅದೇನ್ ಹೇಳಮ್ಮ, ಖಂಡಿತ ನಡ್ಸ್ಕೊಡ್ತೀನಿ. ನನ್ನ ಸಾವು ಈ ಹಳ್ಳಿಲಿ ಕೊನೆ ಸಾವು ಆಗ್ಬೇಕು. ಆ ದುಷ್ಟನಿಂದ ಇನ್ಮೇಲೆ ಯಾರು ಈ ಹಳ್ಳಿಲಿ ಸಾಯ್ಬಾರ್ದು. ಈ ಹಳ್ಳಿನ ಅವನ ಕೈಯಿಂದ ಕಾಪಾಡ್ತೀಯ. ಅಮ್ಮ ನಿನ್ ಮೇಲೆ ಆಣೆ, ಅವನ್ ಹುಟ್ಟ ಅಡಗಿಸೋ ತನಕ ನಾನು ಈ ಹಳ್ಳಿ ಬಿಟ್ಟು ಹೋಗೋದಿಲ್ಲ. ಈ ಸತ್ಯ ದೇವರ ಮಂಗಳ. ಅಮ್ಮ ಉಳಿಸ್ಕೊಳ್ಳೋಕೆ ನಿನ್ನ ಜೊತೆ ನಾವು ಸಹಕರಿಸ್ತೀವಿ.
ಗಲ್ಲಿ ವಿಷಯ ಏನು ಅಂತ ನನಗೆ ಗೊತ್ತಾಯ್ತು. ಹೆದರೋರ್ ಕಂಡ್ರೆ ಜನ ಹೆದರಿಸ್ತಾರೆ. ಆ ಕೊಂಡನ ನೀವೆಲ್ಲ ಧೈರ್ಯವಾಗಿ ಎದುರಿಸಬೇಕು. ಆ ಕೊಲೆಗಾರ ಕೊಂಡನ ಜೊತೆ ಹೋರಾಡೋ ಶಕ್ತಿ ನಮ್ಗೆಲ್ಲಿದೆಯಣ್ಣ? ಒಗ್ಗಟ್ಟಲ್ಲಿ ಎಂಥ ಬಲ ಇದೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. 100 ಹಸುಗಳು ಒಟ್ಟಾಗಿ ಸೇರಿದ್ರೆ ಒಂದು ಹುಲ್ಲಿನ ಕೊಲ್ಬಹುದು. ಎಲ್ಲದಕ್ಕೂ ಮನಸ್ಥೈರ್ಯ ಇರಬೇಕು. ಇವತ್ತಾನೆ ಈ ಹಳ್ಳಿಗೆ ಬಂದು ಕೊಂಡನ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಿರಲ್ಲ, ಒಂದ್ಸಲ ಅವನ್ನ ಅವನ್ ಗುಂಪನ್ನ ನೋಡಿ ಆಗ ಗೊತ್ತಾಗುತ್ತೆ. ಅಕ್ಸರಿ ನೀವ್ಯಾರು, ನಮ್ ಹಳ್ಳಿ ಬಗ್ಗೆ ಯಾಕಿಷ್ಟೊಂದು ಆಸಕ್ತಿ ಅಂತ ಗೊತ್ತಾಗ್ತಿಲ್ವಲ್ಲ. ಇವನ ಶಂಕರ್ ಅಂತ, ನನ್ನ ಸ್ವಂತ ಮಗ ಇದ್ದ ಹಾಗೆ. ಇವರೆಲ್ಲ ಅವನ ಸ್ನೇಹಿತರು. ಶಂಕರ್ ಹೇಳೋದನ್ನ ನೀವೆಲ್ಲ ಕೇಳಿ, ನಾವೆಲ್ಲ ಒಟ್ಟಾಗಿ ಧೈರ್ಯವಾಗಿ ಆ ಕೊಂಡನ್ನ ಎದುರಿಸೋಣ. ಅಪ್ಪಾಜಿ, ಡಕಾಯತ್ರಿ ಹಳ್ಳಿಗೆ ಯಾವ ಕಡೆಯಿಂದ ಬರ್ತಾರೆ? ನಾಲ್ಕು ಕಡೆಯಿಂದ ದಾರಿ ಇದೆಯಪ್ಪ, ಯಾವ ಕಡೆಯಿಂದ ಆದ್ರೂ ಬರಬಹುದು. ವೀರಣ್ಣ, ನೀ ಈ ಕಡೆ ಹೋಗು. ಪರಮೇಶ್ ಬಸವ, ನೀವು ಆ ಕಡೆ ಹೋಗಿ. ಸರ್, ನಾನು ಇಲ್ಲೇ ಇರ್ತೀನಿ. ಮತ್ತೆ ನಾನು? ನೀವ್ಯಾಕಪ್ಪಾಜಿ, ನಾವು 4 ಜನ ಇದೀವಲ್ಲ, ನಿಮ್ಮ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ಶಾಂತಿ, ನೀನು ಮನೆಗೆ ಹೋಗು. ಬಾಟ್ಲೆ, ಚಳಿ ಒಳಗೆ ಈ ಕಾವಲ್ಕಾಯ ಕೆಲಸ ಬರುತ್ತೆ ಅಂತ ತಿಳಿದಿದ್ರೆ ನಾನು ಆರಾಮ್ಸೆ ಜೈಲಲ್ಲೇ ಇದ್ದು ಬಿಡ್ತಾ ಇದ್ದೆ ಕಣೋ. ಯಾರಿಗೂ ಬೇಕು ಹೇಳಿ ವನವಾಸ? ಕಾವಲೇನಪ್ಪ, ಹೆಣ ಬೇಕಾದ್ರೂ ಕಾಯೇನಪ್ಪ. ಆದ್ರೆ ನಾಲ್ಗೆ ನೆನೆಸ್ಕೊಳ್ಳೋಣ ಅಂದ್ರೆ ಒಂದೆರಡು ತೊಟ್ಟು ಸಾರಾಯಿ ಸಿಗ್ಲಿಲ್ವೇ? ಹಾಳಾದ ಈ ಊರಲ್ಲಿ ದೇವಸ್ಥಾನ ಸಿಕ್ತು, ಸಾರೆ ಅಂಗಡಿ ಗೊತ್ತಾಗ್ಲಿಲ್ವೇ? ನನ್ನ ಮಗನೇ, ಇಷ್ಟು ವರ್ಷ ಕುಡ್ದಿದೀಯ, ಊರೊಳಗೆ ಸಾರಾಯಿ ಅಂಗಡಿ ಎಲ್ಲಿದೆ ಅಂತ ಗೊತ್ತಿಲ್ವಾ? ಅದಕ್ಯಾಕೆ ಯೋಚನೆ ಮಾಡ್ತೀವಿ? ಸಂಜೆ ಹೊತ್ತು ತಲೆ ಮೇಲೆ ಮುಸ್ಕ್ ಹಾಕೊಂಡು ಅನುಮಾನವಾಗಿ ಅತ್ಲಾಗಿತ್ಲಾಗಿ ನೋಡ್ಕೊಂಡು ಯಾರು ಹೋಗ್ತಾರೋ ಅವ್ರ ಹಿಂದ್ಗಡೆ ಸೀದಾ ಹೊರಟು ಬಿಡು. ಸಾರಾಯಿ ಅಂಗಡಿ ಸಿಕ್ತು ಅಂತಾನೆ ಲೆಕ್ಕ. ಅಯ್ಯೋ, ಏನಾಗುತ್ತೋ? ಯಾಕೋ ಹೊಟ್ಟೆ ತೊಳಸ್ತಾ ಇದೆಯಲ್ಲಪ್ಪ. ಹಾ, ತೊಳಸ್ತಾ ಇದೆಯಾ? ಕಚ್ತಾ ಇದೆಯಾ? ಏನೋ ಕಚ್ತಾ ಇದ್ದಂಗೆ ಕಾಣುತ್ತೆ. ಸ್ವಲ್ಪ ಕೆರೆ ಕಡೆ ಓಡ್ ಬರ್ತೀನಿ. ಕೆರೆ ಕಡೆನ ಒಂದ್ ತೋರಿಸ್ತಾ ಇದೆಯಲ್ಲೋ. ಹಾ, ಹೋಗ್ವಾ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನೀನೇನ್ ಎದ್ರಕೋಬೇಡ. 100 ಮಿಲಿ ಹಾಕೋದ್ರೊಳಗೆ 100 ಎಣಿಸೋದ್ರಲ್ಲಿ ನನ್ನ ಬಾಡಿ ಇಲ್ಲಿರ್ತದೆ. ನಾನಾ? ನಾನು ಇಲ್ಲಿ ಕಾವಲು ಕಾಯ್ತಾ ಇದ್ದೀನಿ. ಬೇಡ ಮರಿ, ನೀನ್ ದೊಡ್ಡವನಾದ್ಮೇಲೆ ಈ ಕೆಲಸ ಮಾಡುವಲ್ಲ. ನಿನ್ ಹೆಸರೇನು? ಸುಧೀರ್. ಆಯ್ತು ಮರಿ, ನಿಂದಾಯ್ತಾ? ನಾಳೆಯಿಂದ ನಮ್ಮನೆಯಲ್ಲ ಊಟ ಮಾಡ್ಬೇಕು. ಆಯ್ತಮ್ಮ, ಈಗ ಗೊತ್ತಾಯ್ತು, ಮನೆಗೆ ಹೋಗು. ಜಾಣ ಮರಿ. ಈಗ ಬಿದ್ದೇ ಹೋಯ್ತಿದ್ನಲ್ಲ, ಈ ರಸ್ತೆಗೆ ರವಷ್ಟು ಬುದ್ಧಿ ಇಲ್ಲ. ಏಯ್ ನೋಡು, ನನಗ್ ಸಿಟ್ಟು ಬಂದ್ರೆ ನೋಡು, ನನ್ನ ಮಗಂದೆ ಬೇಡ ನಿನ್ ಪಾಡು. ಓ, ನೋಡ್ಲೇ ಇಲ್ಲ ನಾನು. ಇಲ್ಲೇ ಇದೀಯ ನೀನು? ಗುಡ್ ಮಾರ್ನಿಂಗ್ ಗಣೇಶ. ನೀನು ಎತ್ಬಿಟ್ಟಿದೀಯ ಶೀಶಾ? ಹೆಂಗೈತಣ್ಣ ನಿಶಾ? ನಿನ್ನ ಕುಡಿದ್ರೆ ಸಿಕ್ಕಾಪಟ್ಟೆ ಒಡ್ದೋಗ್ಬಿಟ್ಟಾತು ಹೊಟ್ಟೆ. ಬರ್ತೀನಿ, ಗುಡ್ ನೈಟ್. ಇವತ್ ನಾನು ಫುಲ್ ಟೈಟ್. ಏನ್ ಇವತ್ ಊರೆಲ್ಲ ಖಾಲಿ, ನಾನೊಬ್ಬನೇ ಜಾಲಿ. ಏನಿದ್ ಗಬ್ಬು ವಾಸನೆ? ಇತ್ತೀಚೆಗೆ ನಮ್ಮ ಮಾಲನ್ ವಾಸನೆ ಕುಲಗೆಟ್ಟು ಹೋಯ್ತು. ಪರಮೇಶಿ, ಎಲ್ಲಿ ಕೊಂಡ? ಇಲ್ಲಿದ್ದಾನೆ, ನಿಂತಿದ್ದಾನೆ. ಇವನ್ ನಮ್ ಬಾಟ್ಲಿ ಬಸವ ಅಲ್ವಾ? ಏ ಬಸವ, ಏನೋ ಇದ್ದೀನಿ ಅವತಾರ. ಎಲ್ಲ ನಾನು ಅವ್ರ ಮೇಲೆ ಹಾಕ್ಬಿಟ್ಟಿದ್ದಾನೆ ಅಂತ ಕಾಣ್ತಿದೆ. ಆರ್ಸಲಿ ಆಗ್ತೇ ಅಷ್ಟೇ. ಮುಚ್ಚೋ ಬಾಯ್, ಹೇಳ್ಕೊಡಕ್ ನಾಚಿಕೆ ಆಗೋದಿಲ್ಲ ನಿಂಗೆ. ಬಸವ, ಇದೇ ಕೊನೆ ಸಲ ನಿನ್ಗೆ ಹೇಳ್ತಾ ಇರೋದು. ಇನ್ನೊಂದ್ಸಲ ನೀನ್ ಕುಡಿದಿರೋದನ್ನ ಗೊತ್ತಾದ್ರೆ ಕಾಲ್ ಮುರಿದು ಬಿಡ್ತೀನಿ. ಹುಷಾರ್, ಕತ್ತೆ ವಯಸ್ಸಾದಂಗ್ ವಯಸ್ಸಾಗಿದೆ, ನಾಚಿಕೆ ಆಗೋದಿಲ್ಲ ನಿನಗೆ. ಇನ್ಮೇಲಾದ್ರೂ ಮನುಷ್ಯನಾಗಿರೋದನ್ನ ಕಲಿ. ಇಲ್ಲಪ್ಪ, ಇನ್ಮೇಲೆ ನಿನ್ನ ಆಣೆ ಅಲ್ಲ, ಆ ದೇವ್ರ ಆಣೆ. ನಾನು ಕುಡಿಯಲ್ಲಪ್ಪ, ಕುಡಿಯಲ್ಲ. ನೋಡ್ದಾನ ಸಣ್ಣ ಹುಡುಗರ್ನ, ಓದು ಬರ ಇಲ್ದಿರೋ ಹೆಂಗ್ ಅದಗಟ್ಟೋಗ್ಯವೆ ಅಂತ. ನಿನ್ ಮಗಳಿದ್ದಾಗ ಏನಾದ್ರೂ ಹೇಳ್ಕೊಡ್ತಿದ್ಲು, ಈಗ ಅದು ಇಲ್ದೆ ಎಲ್ಲ ಪೋಲಿ ಬಿದ್ದೋಗ್ಯವೆ. ಅಪ್ಪಾಜಿ, ಏನ್ ಯೋಚನೆ ಮಾಡ್ತಿದ್ದೀರಾ?
ಈ ಹುಡುಗರಿಗೆ ಪಾಠ ಹೇಳ್ಕೊಡೋರು ಇಲ್ಲ ಅಂತಾನ? ನಿಮ್ ಮಗಳ ಜಾಗ ನಾನ್ ತುಂಬತೀನಿ, ಈ ಹುಡುಗರಿಗೆ ಪಾಠ ಹೇಳ್ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡ್ತೀನಿ. ಸರಿ ತಾಯಿ, ಹಾಗೆ ಮಾಡಿ. ಈ ಹುಡುಗರ ಬನ್ನಿ ಬನ್ನಿ, ಎಲ್ಲ ಕ್ಲಾಸ್ ನಡೀರಿ ಬನ್ನಿ. ಗುಂಡಣ್ಣ, ಓ ಮಿಸ್ಟರ್ ಗುಂಡು, ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ಬಂದು ಆಯ್ತು, ಕಿಡ್ನಾಪ್ ಶಾಂತಿ ವಿಚಾರ ಕಂಡು ಹಿಡಿದು ಆಯ್ತು. ಕಂಡು ಹಿಡಿದು ಬಿಟ್ರ? ಓ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ಈಗ ಅವಳು ಎಲ್ಲಿದ್ದಾಳೆ? ಅವಳು ರೀ, ನೆಟ್ಟಿಗೆ ನಿಂತ್ಕೊ ಮಾತಾಡೋದ್ ಕಲೀರಿ, ಬೇಗ ಹೇಳಿ. ಅವಳು ಯಾರಿಗೂ ತಿಳಿದೇ ಇರುವ ಒಂದು ರಹಸ್ಯವಾದ ಜಾಗದಲ್ಲಿ ಇದ್ದಾಳೆ. ನಿಮ್ಗೆ ಗೊತ್ತು? ಇಷ್ಟು ದಿವಸ ನಮ್ಮ ಕಣ್ಣಿ ಬಿದ್ದಿಲ್ವಲ್ಲ ಅದಕ್ಕೆ. ಅಯ್ಯೋ, ಅವ್ರು ಜೈಲಿನಿಂದ ತಪ್ಪಿಸ್ಕೊಂಡು ಹೋದವರು ಸಹ ಕಳ್ಳತನ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ನಾನು ಯಾಕೆ ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಕಳ್ಳತನ ಮಾಡ್ತಾ ಇದ್ದಿದ್ರೆ ನಮ್ಮ ಕೈ ಸಿಕ್ಕಾಕೊಂಡಿರೋರು. ಏನು ಬುದ್ಧಿ ಇನ್ಸ್ಪೆಕ್ಟ್ರೆ, ಬೇ ಇನ್ಸ್ಪೆಕ್ಟ್ರೆ, ಇನ್ನು ಸ್ವಸ್ಥಾಗಿ ನಿಮ್ ಯೂನಿಫಾರ್ಮ್ ಕಳ್ಚಾಕಿ ಯಾವ್ದಾದ್ರು ಮರದ ಕೆಳಗಡೆ ಕೂತ್ಕೊಂಡು ಭವಿಷ್ಯ ಹೇಳೋಗ್ರಿ. ಬುದ್ಧಿ ಇದೇನ್ರಿ ನಿಮ್ಗೆ? ನನ್ನ ಕೈಲಿ ಅಧಿಕಾರ ಇದ್ದಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತಾ ಇದೆ ನಿಮ್ಮನ್ನ. ಸೆಟಪ್, ನೀವಿಬ್ರು ಸೇರ್ಕೊಂಡು ಆ ಹುಡುಗಿಗೆ ಹಣಕ್ಕೋಸ್ಕರ ಕಿರುಕುಳ ಕೊಟ್ಟಿದ್ರಿ, ಅದಕ್ಕೆ ಶಾಂತಿ ಮನೆ ಬಿಟ್ಟು ಓಡಿ ಹೋಗಿರ್ಬೇಕು. ರೇ, ಅಪರಾಧಿಗಳನ್ನು ಕಂಡಿಡೀರಿ ಅಂತ ಹೇಳಿದ್ರೆ ನಮ್ಮನೆ ಒಳಗೆ ನುಗ್ಗಿ ನಮ್ಮಿಬ್ಬರನ್ನ ಅಪರಾಧಿಗಳು ಅಂತ ಹೇಳ್ತಿದ್ದೀರಾ? ನಾನು ಇವತ್ತೆ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಆಲ್ರೈಟ್, ಅವ್ರ ಊರ್ನಲ್ಲೇ ಇಲ್ಲ, ಬಂದ ಮೇಲೆ ಮಾಡ್ತೀನಿ. ಅವರಷ್ಟೇ ರಿಟೈರ್ಡ್ ಆಗಿರ್ತಾರೆ, ಬರೋ ಹೊಸ ಕಮಿಷನರ್ ಜೊತೆ ಮಾತಾಡ್ತೀನಿ. ಧಾರಾಳವಾಗಿ ಮಾಡಿ, ಅವ್ರು ನಮ್ ಚಿಕ್ಕಪ್ಪ. ಏನಪ್ಪ, ಏನೇನು ಹೇಳ್ತಾ ಇದ್ದಾನೆ ಅವನು? ಅಯ್ಯೋ, ಈ ಇನ್ಸ್ಪೆಕ್ಟರ್ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣೋ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ, ಪೇಪರ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ ಅಂತ. ಅವಳನ್ನ ಕರ್ಕೊಂಡು ಬಂದಿಲ್ಲಿ ಇಟ್ಬಿಟ್ಟು ಅವ್ರಿಗೆ ಸ್ಥಳ ಕೊಡ್ತೀವಿ, ಅದರಿಂದ ಉಪಯೋಗ ಆಗ್ಬೋದು ಅನ್ಸುತ್ತೆ. ಗಾಡಿಗಳನ್ನ ನಮ್ ಬಿಡಾರಕ್ಕೆ. ಅಯ್ಯ, ಈ ವರ್ಷ ಸ್ವಲ್ಪನು ಮಳೆ ಇಲ್ಲದೆ, ಊರಾಗ ಒಂಚೂರು ಧಾನ್ಯ ಇಲ್ಲದೆ ನಾವೆಲ್ಲ ಕಂಗಾಲಾಗಿ ಹೋಗ್ಬಿಟ್ಟಿದೀವಪ್ಪ. ಇವುಗಳೆಲ್ಲ ತಗೊಂಡೋಗ್ಬೇಡಿ, ನಿಮ್ ಕೈ ಮುಗಿತೀವಪ್ಪ, ತಗೊಂಡೋಗ್ಬೇಡಿ. ನಮ್ಮ ಹತ್ರ ವ್ಯಾಪಾರ ಮಾಡಕ್ ಬಂದಿದ್ಯಾ? ಬಾಯಿ ಮುಚ್ಕೊಂಡು ಗಾಡಿ ತಿರ್ಸು. ಕಡೆಯ ಪಕ್ಷ ಒಂದೇ ಒಂದ್ ಗಾಡಿ ದವಸನಾದ್ರೂ ಬಿಟ್ಕೊಡ್ರಪ್ಪ, ನಿಮ್ ಕೈ ಮುಗಿತೀನಪ್ಪ. ಎಪ್ಪ ಗಾಡಿ ತಿರುಗ್ತೀಯಾ ಇಲ್ಲ ಸುಟ್ಟಾಕ್ಬಿಡ್ತೀನಿ. ಇಲ್ಲ, ನಾನ್ ಬಿಡಲ್ಲ, ನನ್ ಪ್ರಾಣ ಹೋದ್ರು ನಾನ್ ಬಿಡಲ್ಲ. ಬೇಗ ಬೇಗ ನಸಣ್ಣ, ನಸಣ್ಣ, ಸರ್ನಾಶ ಆಗೋಯ್ತು. ಏನಾಯ್ತು? ನಾ ಸಂತೆಯಿಂದ ತತ್ತಿದ್ದ ದವಸ ಧಾನ್ಯ ಎಲ್ಲ ಆ ಕೊಂಡನ್ ಕಡೆಯವರು ನಮ್ಮನ್ನು ಹೊಡೆದು ಬಡ್ದು ಕಿತ್ಕೊಂಡೋದ್ರು. ತಡೆದಿದ್ದಲ್ಲಿ ಬೆಟ್ಟ ತಿರುವಲ್ಲಿ ಬೆಟ್ಟ ತಿರುವ ಶಾಂತಿ. ಶಂಕರ್! ಏನ್ ಶಾಂತಿ, ಏನ್ ವಿಷಯ? ಆ ಡಕಾಯಿತ್ರ ಸಹವಾಸನೇ ಬೇಡ ಅಂತ ಹಳ್ಳಿ ಜನರೆಲ್ಲ ಊರ್ ಬಿಟ್ಟೆ ಹೋಗ್ತಾ ಇದಾರೆ. ನಡಿ. ಮಣ್ಣನು ಬಿಟ್ಟೋಡಿದರೆ ನೆಮ್ಮದಿ ಕಾಣುವುದೇ? ಹೆದರಿದ ಕಣ್ಣಿಗೆ, ಬೆದರಿದ ಮನಸ್ಸಿಗೆ ಶಾಂತಿಯು ದೊರಕುವುದೇ? ನಿಲ್ಲಿರಿ ಒಂದಾಗಿ, ಸುಖ ಕಾದಿದೆ ನಿಮಗಾಗಿ.
ಒಂದೇ ಬಾರಿ ಸಾಯುವುದೆಂದು ವೀರನು ಬದುಕಲ್ಲಿ ಅನುದಿನ ಸಾಯುವ ಅನುದಿನ ಬದುಕುವ ಹೇಳಿಯು ಬಾಳಲ್ಲಿ ಒಂದೇ ಬಾರಿ ಸಾಯುವುದೆಂದು ವೀರನು ಬದುಕಲ್ಲಿ ಅನುದಿನ ಸಾಯುವ ಅನುದಿನ ಬದುಕುವ ಹೇಳಿಯು ಬಾಳಲ್ಲಿ ವೈರಿಯ ಎದುರಿಸಲು ಛಲ ಬೇಕು ಮನಸ್ಸಿನೊಳು ದುಷ್ಟರ ಕೂಟವ ಅಡಿಸುವ ಕ್ಷಣದಿ ಎಲ್ಲ ಜೊತೆಯಾಗಿ ಪ್ರಾಣಕ್ಕೆ ಪ್ರಾಣ ಕೊಡುವೆನು ನಾನು ಬನ್ನಿ ನನಗಾಗಿ ದುಷ್ಟರ ಕೂಟವ ಅಡಿಸುವ ಕ್ಷಣದಿ ಎಲ್ಲ ಜೊತೆಯಾಗಿ ಜಯವೋ ನಮಗಿನ್ನು ಜಯ ಜಯವೋ ನಮಗಿನ್ನು ಅರೆ ಕಿತ್ತು ಅಲ್ಲ ಯಾಕೆ ನಿಂತಿದ್ಯಾ ಒಳಗಡೆ ಬರೋ ನಾನು ಬರಲ್ಲ ಒಳಗಡೆ ಬರೋ ನಾನು ಬರಲ್ಲ ಬರ್ತೀಯ ಅಲ್ವ ಒಳಗಡೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಬರ್ಲಿಲ್ಲ ಅಂದ್ರೆ ಹೊಡಿತೀನಿ ಕತ್ತೆ ಒಳಗ ಬಾ ಎಲ್ಲ ಸುಮ್ಮನಿರಿ ಕಿತ್ತು ಏನ್ ನಿನ್ನ ಅವತಾರ ಚಡ್ಡಿ ಇಲ್ಲಿ ಕಚ್ಬಿಟ್ಟಿದೆ ನನ್ನ ಹತ್ರ ಇರೋದು ಒಂದೇ ಚಡ್ಡಿ ಕಿತ್ತು ನಿಂಗ್ ಹೊಸ ಚಡ್ಡಿ ನಾನು ಹಲಿಸ್ಕೊಡ್ತೀನಿ ನೀನ್ ಪಾಠ ಕಲಿಬೇಕು ಅಂತ ಬಂದ್ಯಲ್ಲ ಅದೇ ನನಗ್ ಸಂತೋಷ ಹೋಗ್ ಕೂತ್ಕೋ ಅಯ್ಯೋ ರಾಕ್ಷಸರು ಬಂದ್ಬಿಟ್ರು ಮನೇಲಿ ಏನಿದ್ಯಾ ನೋಡಿ ಇಲ್ಲಾಂದ್ರೆ ನಮ್ ಪ್ರಾಣ ತಂದು ಬಿಡ್ತಾರೆ ಇಷ್ಟೇನಾ ಈ ವರ್ಷ ಮಳೆ ಇಲ್ಲ ಮನೆಗಿದ್ದಿದ್ದೇ ಇಷ್ಟು ಅದನ್ನೇ ತಂದ್ಕೊಟ್ಟಿದ್ದೀನಿ ನಿನ್ ಕಂತೆ ಪುರಾಣ ಎಲ್ಲ ಬೇಕಾಗಿಲ್ಲ ಬರ್ತಾ ಇಲ್ರಿ ಇನ್ನೇನೈತ ತಗೊಂಬಾ ಎಲ್ಲ ಕಣ ದೇವ್ರು ನಿಂಗ್ ಒಳ್ಳೇದ್ ಮಾಡ್ಲಪ್ಪ ಏ ದಾಂಡಿಗರ ಇಂಥ ಅಮಾಯಕ ಮುಗ್ಧ ಜನಗಳನ್ನ ಹಿಂಸೆ ಮಾಡಿ ದೋಚ್ತಾ ಇದೀರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಿಮ್ ರಟ್ಟೇರೇನಾದ್ರೂ ಬಲ ಇದ್ರೆ ನನ್ನ ಎದುರಿಸಿ ಮೂಟೆಗಳನ್ನ ಹೊತ್ಕೊಂಡು ಹೋಗಿ ನೋಡೋಣ Thank you.
ತಲೆ ಬೋಳಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ. ನೀವೆಲ್ಲ ನಿಮ್ಮ ಮೂಟೆಗಳು ತಗೊಂಡು ಹೋಗಿ. ಮಂಗಳಾರತಿ ಆಯ್ತಲ್ಲ, ಇನ್ ಪೂಜೆ ಮಾಡಿ. ಏನು ನಮ್ಮವ್ರನ್ನ ಎದುರಿಸಿ ತಲೆ ಬೋಳ್ಸ್ ಕಳಿಸೋಷ್ಟು ಧೈರ್ಯ ಬಂತ ಆ ಹಳ್ಳಿ ಹಂದಿಗಳಿಗೆ? ಹಳ್ಳಿಯವರಲ್ಲ, ಯಾರೋ 4 ಜನ ಬಂದು ಸೇರ್ಕೊಂಡಿದಾರಂತೆ, ಅವರೇ ಮಾಡಿರೋದು ಈ ಕೆಲಸ. ಮುಟ್ಟಾಳ್ರ, ನಿಮ್ ಕುದ್ರೆ ಬಂದೂಕು ಆ ಹಳ್ಳಿಯವರಿಗೆ ಒಪ್ಸಿ ನನ್ ಮುಂದೆ ಈ ರೀತಿ ಬಂದ್ ನಿಂತಿದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅವ್ರು ಹೊಡೆಯುತ್ತಿರ್ಬೇಕಾದ್ರೆ ನೀವೇನ್ ಕೈ ಬಳೆ ತೊಟ್ಟಿದ್ರ? ನಿಮ್ಮಂಥವ್ರು ನಾನು ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ಮೂರ್ಖತನ. ಇಲ್ಲ, ನಾ ನಿಮ್ಮನ್ನ ಏನು ಮಾಡೋಣ, ಧೈರ್ಯವಾಗಿ. ನನ್ ಕಣ್ ಮುಂದೆ ನಿಲ್ಬೇಡಿ, ಹೊರಟೋಗಿ, ಹೊರಟೋಗಿ. ಶಂಕರು, ಈ ನಕಲಿ ಬಂದೂಕಗಳನ್ನ ಯಾಕೆ ಮಾಡಿಸ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಇದೇನ್ ಶಂಕರು, ಬದನೆಕಾಯಿ ಗುಡ್ಡೆ? ಬದನೆಕಾಯಿ ಅಲ್ಲ ಕಣೋ, ನಾಟಿ ಬಾಂಬು. ಹ್ಮ್, ಬದನೆಕಾಯಿ ನೋಡಿದ್ರು ಬಾಟ್ಲಿ ಬದನೆಕಾಯಿ ಅಂತ ಸಾಯ್ತಾ ಇರ್ತಾನೆ. ನೋಡಪ್ಪ, ಈ ನಾಟಿ ಬಾಂಬು ಇನ್ನೂ ಜಾಸ್ತಿ ಬೇಕಾಗತ್ತೆ. ಆಯ್ತಣ್ಣ. ಎಲ್ಲ ಅಲ್ಲೇ ನಿಂತ್ಕೊಳ್ಳಿ, ಯಾರಾದ್ರೂ ಅಲ್ಗಾಡಿದ್ರೆ ಒಬ್ಬೊಬ್ರು ಸುಟ್ಟ ಹಾಕ್ಬಿಡ್ತೀನಿ. ಎಲ್ಲಿ ಆ ಮುದಿ ಸಿಪಾಯಿ? ಹ, ಯಾಕೆ ಸುಮ್ಮನೆ ನಿಂತಿದ್ರ? ಬಾಯ್ ಬಿಡಿ ಹಂದಿಗಳ. ಅವರನ್ನೇ ಯಾಕೋ ಹೆದರ್ತೀಯ? ನಾನೇ ಬಂದಿದ್ದೀನಿ, ಏನೋ ಮಾಡ್ತೀಯ? ಇವತ್ತು ನನ್ನ ಕೈ ಸಿಕ್ತ್ಯಾ? ಮೊದಲು ನಿನ್ ಜೊತೆ ಇರೋ 4 ಕುನ್ನಿಗಳನ್ನು ವಿಚಾರಿಸ್ಕೊಂಡು ಆಮೇಲೆ ನಿನ್ನ ಮುಗಿಸ್ತೀನಿ. ಎಲ್ಲಿ ಆ ನಿನ್ನ ಚೇಲಾಗಳು? ಚೇಲಾಗಳಲ್ವೋ ಮಗನೇ, ನಿನ್ನ ಪಾಲಿನ ಯಮದೂತ. ನೀವೇನಾ ಈ ಹಳ್ಳಿ ಜನಕ್ಕೆ ತಲೆ ಕೆಡಿಸ್ತಿರೋದು? ನನ್ನ ಶಿಷ್ಯರಿಗೆ ತಲೆ ಬೋಳಿಸಿ ಅವಮಾನ ಮಾಡೋಷ್ಟು ಧೈರ್ಯ ಬಂತಾ ನಿಮ್ಗೆ? ಇಲ್ಲಿರೋ ಒಬ್ಬೊಬ್ರಿಗೂ ನಿನ್ನಂತ ಹತ್ತು ಕೊಂಡಾಗಳನ್ನು ಎದುರಿಸುವಷ್ಟು ಶಕ್ತಿ ಬಂದಿದೆ ಕಣ. ಏನೋ ಆಡಿದ್ದೆ ಆಟ ಆಗಿತ್ತು, ಯಾಕೆ ಯಾರು ಹೇಳೋರ್ ಕೇಳೋರ್ ಇರ್ಲಿಲ್ಲ. ಇನ್ ಮುಂದೆ ನಿನ್ ಬೇರೆ ಕಡೆನು ಬೇಕಿಲ್ವೋ ದಾಂಡ್ಗ? ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ನಾ ನಿನ್ಗೆ? ನೋಡ್ತಾ ಇರು ನಿನ್ ಕಣ್ ಮುಂದೆ ಏನ್ ನಡೆಯುತ್ತೆ ಅಂತ. ಏಯ್, ಇವ್ರನ್ನ ಸುಟ್ಟಾಕ್ರೋ. ಸುಡಕ್ಕಿಂತ ಮುಂಚೆ ನಿನ್ನ ಅಕ್ಕ ಪಕ್ಕ ಮೇಲೆ ಯಾರಿದ್ದಾರೆ, ಅವ್ರ ಕೈಲಿ ಏನಿದೆ ಅಂತ ನೋಡು. ಇವತ್ತೇನೋ ಉಪಾಯದಿಂದ ನಾವು ಅವನ ಓಡಿಸ್ಬಿಟ್ವು, ಆದ್ರೆ ಅವ್ನು ಸೇರ್ ತಿಳಿಸ್ಕೊಳಕ್ಕೆ ನಮ್ಮ ಹತ್ರ ಮತ್ತೆ ಬಂದೇ ಬರ್ತಾನೆ. ಆಗ ಅವನ ಎದುರಿಸಕ್ಕೆ ನಿಮ್ಮೆಲ್ರಿಗೂ ಶಕ್ತಿ ಬೇಕು. ಆ ಶಕ್ತಿ ಏನು ಅಂತ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ನಾಳೆಯಿಂದಾನೇ ಪ್ರಾರಂಭ ನಮ್ಮ ಪಾಠ. ಅವಮಾನ, ಅವಮಾನ, ಅವಮಾನ! ಈ ಕೊಂಡನಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಆ ಹಳ್ಳಿಯವರಿಂದ ಅವಮಾನ. ಅವರಿಗೆ ಬಂದೂಕ ಮದ್ದು ಗುಂಡು ಹ್ಯಾಕ್ ಬಂದು? ಆ ಮುದಿ ನರ್ಸಪ್ಪನ ಕೈವಾಡನ?
ಅಥವಾ ಆ ನಾಲ್ಕು ಕುನ್ನಿಗಳ ಆಟನ? ಇಲ್ಲ, ಇನ್ನು ಅವ್ರನ್ನ ಹಾಗೆ ಮುಂದುವರಿಯೋಕ್ ಬಿಡಬಾರ್ದು. ಅವರು ಸರ್ವನಾಶ ಮಾಡಲೇಬೇಕು. ಹೇಗೆ ಹೇಗೆ? ಕುಸ್ತಿ ಕಲ್ಸ್ಕೊಡ್ಬೇಕಾ? ಕಲ್ತ್ಕೋತೀಯ? ಆಯ್ತು. ಲೈ, ನೀವು ಅಭ್ಯಾಸ ಮಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಕಮಲ, ಕೈ ಕಾಲು ತೊಳಿಯಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ? ನೋಡಿ, ಈ ಹಳ್ಳಿಲಿ ನೀರ್ಗೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. 5 ಮೈಲಿಂದ ನೀರು ಹೊತ್ಕೊಂಡು ಬರ್ತೀವಿ, ಬೇಕಾದ್ರೆ ಕುಡಿಯೋಕ್ ಕೊಡ್ತೀನಿ. ಸರಿ. ದಾಹ ತಿತ್ತ? ನಿನ್ನ ನೋಡ್ತಾ ಇದ್ರೆ ಹಸಿವು ದಾಹ ಎಲ್ಲ ಮರ್ತು ಹೋಗುತ್ತೆ. ಹೋಗಿಪ್ಪ. ಶಾಂತಿನೇ ನೋಡಿದ್ದು ಅಂತ ನಿನಗೆ ಯಾಕೆ ಗೊತ್ತು? ಅಯ್ಯೋ, ನಾನ್ಯಾಕೆ ಸ್ವಾಮಿ ಸುಳ್ಳು ಹೇಳಿ? ನಮ್ ವ್ಯಾನ್ ಅಲ್ಲಿ 4 ಜನರ ಜೊತೆ ಹತ್ತಿದ್ದು ಕಣ್ಣಾರೆ ಕಂಡಿದ್ದೀನಿ. ಅದು ಅಲ್ಲದೆ ಈ ಪೇಪರ್ ನಲ್ಲಿರೋ ಫೋಟೋಕ್ಕೂ ನಿಮ್ ಶಾಂತಿಗೂ 1 ಇಂಚು ವ್ಯತ್ಯಾಸ ಇಲ್ಲ. ಈ ಸ್ಪ್ಯಾನರ್ ಮೇಲೆ ಆಣೆ ಸ್ವಾಮಿ. ಅವ್ರನ್ನೆಲ್ಲಿಳಿಸ್ದೆ? ಅದ್ಯಾವುದೋ ಕೈಮರದ ಹತ್ರ ಇರೋ ಭಾಗ್ಯನಗರದಲ್ಲಿ ಸ್ವಾಮಿ. ಸರಿ, ನಾನು ಹೋಗಿ ನೋಡ್ತೀನಿ, ಅವಳಲ್ಲಿದ್ರೆ ನಿನ್ಗೆ ಹಣ ಕೊಡ್ತೀನಿ. ಮುಂದಿನ ಭಾನುವಾರ ಮನೆಗೆ ಬಾವು. ಆಯ್ತು ಸ್ವಾಮಿ, ಬರ್ಲಾ ಸ್ವಾಮಿ. ಒಳ್ಳೆ, ಬರ್ತೀನಿ. ಅಪ್ಪ, ನಾನೀಗ್ಲೂ ಪೊಲೀಸ್ ಫೋನ್ ಮಾಡ್ಬರ್ತೀನಿ. ಥೂ ಮುಟ್ಟಾಳ, ಅವಳೇನಾದ್ರೂ ಅವ್ಳ ಕೈ ಸಿಕ್ಕಿದ್ರೆ ನಮ್ಮ ಅಣ್ಣ ಬೈಲಾಗಿ ನಾವು ಮಣ್ಣು ತಿನ್ಬೇಕಾಗತ್ತೆ ಅಷ್ಟೇ. ಮತ್ತೆ ನಾವೇ ಅಲ್ಲಿಗೆ ಹೋಗ್ಬೇಕಾ? ಹಾ, ಹೋಗ್ಲೇಬೇಕು. ಆದ್ರೆ ಈ ರೀತಿ ಅಲ್ಲ. ಯಾರು ನೀವು? ನನ್ನೇ ಯಾರು ಅಂತ ಕೇಳ್ತೀರಾ? ನನ್ನ ಜಾಗಕ್ಕೆ ಬಂದು ನನ್ನ ಪ್ರಶ್ನೆ ಮಾಡುವಷ್ಟು ಧೈರ್ಯ ಬಂತ ನಿಮಗೆ? ಇಡೀ ಸುತ್ತಮುತ್ತ ಹಳ್ಳಿನಲ್ಲಿ ಯಾರ ಹೆಸರು ಕೇಳಿದ್ರೆ ಗಡಗಡ ಗಡಗಡ ಅಂತ ನಡಕ್ತಾರು, ಅವನೇ ನಾನು. ಕೊಂಡ ಕೊಂಡ, ಈಗ ಗೊತ್ತಾಯ್ತ ನಾನು ಯಾರು ಅಂತ? ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು. ಏಯ್, ನಡೀರೋ ಬೇಗ. ಅಪ್ಪ ಅಪ್ಪ, ನನಗೆ ಶಾಂತಿನೂ ಬೇಡ, ಮದುವೆನೂ ಬೇಡ. ನೀನೇನೋ ಕೊಂಡ. ದಯವಿಟ್ಟು ಕ್ಷಮಿಸಿ, ನಾನು ಕೊಂಡ ಅಲ್ಲ, ನಾನು ಪ್ರಮಾಣವಾದ ಗುಂಡ. ನಾನು ಗುಂಡನ್ ಮಗು. ಈ ನೀವು ವೇಷ ಹಾಕೊಂಡು ಬಂದ್ರೆ ಇದೊಂದಲ್ಲಿ ಹೆದರಿಸ್ಬೋದು ಅಂತ ಈಗ ಬಂದೆ. ಯಾಕೆ ಹಾಗೆ ಮಾಡ್ದೆ? ಯಾಕೆ ಅಂದ್ರೆ ನಮ್ಮ ಅಕ್ಕನ ಮಗಳು ಪಕ್ಕದಲ್ಲಿ ಇನ್ನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಇರೋರೆಲ್ಲ ಹೆದರಿಸಿ ಹೇಗಾದ್ರೂ ಮಾಡಿ ಅವಳಿಗೆ ಕರ್ಕೊಂಡ್ಬರ್ಬೇಕು ಅಂತ ಬಂದೆ. ಯಾರ ಹುಡುಗಿ? ಶಾಂತಿ. ಶಾಂತಿ ಹಳ್ಳಿಯಲ್ಲಿ 100 ಜನ ಶಾಂತಿ ಇರ್ತಾರೆ, ಅದರಲ್ಲಿ ಯಾವ ಶಾಂತಿ? ಅದೇ ತೆಳ್ಳಿಗೆ ಬೆಳ್ಳಿಗೆ ಉದ್ದು. ಆವತ್ತ 4 ಜನ ಚೇಲಾಗಳ ಜೊತೆಲಿ ಆ ಒಂದ್ ಹುಡುಗಿ ಅವಳನ್ನ ಹೇಗಾದ್ರೂ ಮಾಡಲಿಂದ ತಪ್ಪಿ ನಮಗೆ ಕರ್ಕೊಂಡ್ ಬಂದು ಕೊಡ್ಬೇಕಲ್ಲ. ನನಗೇನ್ ಲಾಭ? 2 ಲಕ್ಷ. ಎಲ್ಲರ್ಯಾರ 5 ಲಕ್ಷ. 5.
ಶಂಕರಣ್ಣ, ಶಂಕರಣ್ಣ, ಪೊಲೀಸ್ನವರು ನಿಮ್ಮನ್ನು ಹುಡುಕ್ತಿದ್ದಾರೆ. ಏಯ್, ನಿಮ್ ಹಳ್ಳಿ ಹೊಸ್ದಾಗ ನಾಲ್ಕು ಜನ ಬಂದಿದ್ರಲ್ಲ, ಎಲ್ಲವರು ಯಾಕಪ್ಪ? ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಯಾಕೆ? ಏಯ್, ನಿನಗೆ ಯಾಕೆ? ಎಲ್ಲರೂ ಬಾಯಿ ಮುಚ್ಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಇಲ್ವಾ? ಇಲ್ಲ, ಎಲ್ಲರನ್ನು ಸುಟ್ಟಾಕ್ ಬಿಡ್ತೀನಿ. ನಿನ್ ಮಕ್ಕಕ್ಕೆ ಬೆಂಕಿ ಇಕ್ಕ, ಆ ದರೋಡೆಕೋರ್ ನಡೀರಿ ಅಂತ ಹತ್ಸರ ದೂರ್ ಕೊಟ್ರು, ಒಂದ್ಸರಿ ಈ ಕಡೆ ಬರ್ಲಿಲ್ಲ. ಆ ನಾಲ್ಕು ಜನ ಪುಣ್ಯಾತ್ಮರು ನಮ್ಗೆ ಸಹಾಯ ಮಾಡ್ತಿದ್ರೆ ಅವ್ರು ನಡಿಯಕ್ ಬಂದ್ರ ನಾಚಿಕೆ ಆಗಲ್ಲ ನಿಮ್ಗೆ? ಏ ದಡಿಯ, ಮುಚ್ಚ ಬಾಯಿ. ನಿಮ್ಮಪ್ಪ ದಡಿಯ. ಏನಂದ್ರೆ? ನೀವು ನಾಲ್ಕು ಜನ ಹಿಡ್ಕೊಂಡು ದನ ಪಡ್ದಂಗೆ ಬಡಿತಿದ್ರಲ್ಲ, ನೀವೆಲ್ಲ ಮನುಷ್ಯ ರಾಕ್ಷಸರು. ಏಯ್, ನೀನವನು ಕೇಳೋದಕ್ಕೆ ಯಾರು? ನೀನು ನಾನಾ? ನೀವ್ ಯಾರನ್ನ ಹುಡುಕ್ತಿದ್ದೀರೋ ಅವನೇ ನಾನು. ಎಂತ ಕೆಲಸ ಮಾಡ್ಬಿಟ್ಟೆ ಡ್ಯೂಟಿ ಮೇಲೆ ಪೊಲೀಸ್ನವ್ರು ಈ ರೀತಿ? ಅಪ್ಪಾಜಿ, ಇವ್ರು ನಿಜವಾದ ಪೊಲೀಸ್ನವರಲ್ಲ, ದರೋಡೆಕಾರ. ಏನ್ ಹೇಳ್ತಾ ಇದೀಯ ನೀನು? ಮೊನ್ನೆ ನಾವು ಗುಡ್ಡದಲ್ಲಿ ನಾಲ್ಕು ಹೆಣಗಳು ನೋಡಿದ್ವಲ್ಲ, ಅವ್ ನಿಜವಾದ ಪೊಲೀಸ್ನವ್ರದು. ಅವ್ರನ್ನ ಸಾಯಿಸಿ ಅವ್ರ ಬಟ್ಟೆಗಳನ್ನ ಹಾಕೊಂಡ್ಬಂದು ನಮ್ಮನ್ನೆಲ್ಲ ಹಿಡ್ಕೊಂಡೋಗೋ ಉಪಾಯ ಇವ್ರದು. ಆ ಪೊಲೀಸ್ನ ಇವರೇ ಸಾಯಿಸಿದ್ದಾರೆ ಅನ್ನೋದಕ್ಕೆ ಇವ್ರ ಶರ್ಟ್ ಹಿಂದ್ಗಡೆ ಇರೋ ಆ ಗುಂಡೆಟ್ಟಿನ ಗುರುತೇ ಸಾಕ್ಷಿ. ಶಂಕರ್ ಬಲೆ ಬಲೆ. ಹೇ ಶಂಕರ್, ಹೇ. ಇಷ್ಟೊಂದು ಜಮೀನೆಲ್ಲ ಯಾಕೆ ಪಾಳ್ಬಿಟ್ಟಿದ್ದೀರಾ? ಶಂಕರಣ, ನಮ್ ಪೂರಾ ವ್ಯವಸಾಯ ಎಲ್ಲ ಆ ಮಳೆರಾಯನ ಕೃಪೆಯಿಂದನೇ ಆಗ್ತಾ ಇರೋದು. ಅವನು ವರ ಕೊಟ್ರೆ ವರ್ಷಕ್ಕೆ ಸಾಕಾಗೋ ಬೆಳೆನ ಬೆಳ್ಕೋತೀವಿ. ಅದ್ ಸರಿ, ಮಳೆ ಬಂದಾಗ ಬೆಟ್ಟಗಳ ಮೇಲೆ ಬಿದ್ದ ನೀರ್ಲ ಏನಾಗ್ತಾ ಇದೆ? ಎಲ್ಲ ಹರ್ಕೊಂಡ್ ಬಂದು ಬೆಟ್ಟದ ಹಿಂದ್ಗಡೆ ಇರೋ ಹಳ್ಳದಲ್ಲಿ ಸೇರ್ಕೊಂಡು ಒಂದ್ ಕೆರೆ ತರ ಆಗಿದೆ. ನಾವೆಲ್ಲ ಕುಡಿಯೋ ನೀರ್ನ ಅಲ್ಲಿಂದನೇ ತರೋದು. ಈ ಹಳ್ಳಿಲಿ ಕುಡಿಯೋ ನೀರ್ಗೂ ಕಷ್ಟ, ಬೇಸಾಯಕ್ಕಂತೂ ಮೊದಲೇ ಕಷ್ಟ. ಅಲ್ ನೋಡು ಶಂಕರ್, ನಮ್ ಹಳ್ಳಿ ಜನ ಕುಡಿಯೋ ನೀರ್ನ ಎಷ್ಟ್ ಕಷ್ಟ ಪಡ್ತಾ ಇದಾರೆ ಅಂತ. ಅಯ್ಯಯ್ಯೋ ಶಾಂತಿ, ಇವನ್ ಕರ್ಕೊಂಡು ಔಷಧಿ ಹಾಕು. ಮೆತ್ಗಮ್ಮ ಮೆತ್ಗೆ. ಶಂಕ್ರು ನೋಡ್ದ್ಯಾ ಇವ್ರ ಕಷ್ಟನ? ಹುಟ್ಟಿದೂರು ಬಿಟ್ಟೋಗ್ಬಾರ್ದು ಅಂತ ಹೇಗೋ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಇಲ್ದಿದ್ರೆ ಈ ಹಳ್ಳಿನ ಯಾವತ್ತೋ ಖಾಲಿ ಮಾಡ್ತಿದ್ರು. ನಮ್ಮ ಊರಿನ ಜನ ಕುಡಿಯೋಕ್ ನೀರ್ ತರಬೇಕು ಅಂತಂದ್ರೆ ಬೆಟ್ಟದ ಹಿಂದ್ಗಡೆ ಇರೋ ಜಾಗಕ್ಕೆ ಹೋಗ್ಬೇಕು. ಈ ಬೆಟ್ಟನ ಒಡೆದ್ರೆ ಅಲ್ಲಿರೋ ನೀರು ಇಲ್ಲಿ ಬಂದು ಸೇರುತ್ತೆ. ನಾವೆಲ್ಲ ಕಷ್ಟಪಟ್ಟು ಒಂದು ಅಣೆಕಟ್ಟನ್ನ ಕಟ್ಟಿದ್ರೆ ಇಲ್ಲಿ ನೀರನ್ನ ಶೇಖರಣೆ ಮಾಡಬಹುದು. ಅಂದ್ರೆ ಈಗ ಬೆಟ್ಟ ಎಲ್ಲ ಒಡಿಬೇಕು. ನಾವೆಲ್ಲ ಕಷ್ಟಪಡ್ಲೇಬೇಕು. ಆ ರೀತಿ ನಾವು ಕಷ್ಟಪಟ್ರೆ ನಾವು ಇವ್ರಿಗೆ ಬಂದಿದ್ದು ಸಾರ್ಥಕ ಆಗುತ್ತೆ. ನಮ್ಮ ಹಳ್ಳಿ ಜನಗಳು ಕುಡಿಯೋಕೆ ನೀರು ಸಿಗುತ್ತೆ, ವ್ಯವಸಾಯಕ್ಕೂ ಅನುಕೂಲ ಆಗುತ್ತೆ, ಊರು ಸುಭಿಕ್ಷವಾಗುತ್ತೆ. ಆ ಬಂಡೆನ ಒಡೆದ ಮೇಲೆ ಬರೋ ನೀರನ್ನ ನಿಲ್ಸೋದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಒಂದ್ ಕಟ್ಟೆ ಕಟ್ಟಬೇಕು. ಎಲ್ಲಿ ಎಲ್ಲ ಕೆಲಸ ಶುರು ಮಾಡಿ? ಬಾಟ್ಲಿ ಬಾಟ್ಲಿ ಅಷ್ಟೇ ಇರೋ ಈ ಮಂಪಿ ತಗೊಂಡ್ ಅಜೀತಾ ಇದೆಯಲ್ಲ, ಇದು ಯಾವ ಕಾಲ ಪೂರ್ತಿ ಆಗತ್ತ? ಏ ಪರಮೇಶಿ ಬಂದೆ, ಇವನಿಗೆ ಅಗಿಯೋದನ್ನ ಹೇಳ್ಕೊಡ್ತಾ ಇದ್ದೆ. ಮಾತ್ ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡು. ಮಾತಾಡಿನಲ್ಲ ಮಹಾರಾಯ. ಏ ಚೆನ್ನ ಸಿದ್ದ, ಕೆಲಸ ಮಾಡ್ರು. ನೀವುಗಳು ಕೆಲಸ ಮಾಡ್ದ ಕೆಲಸ ಮಾಡೋರ್ಗು ಒಳ್ಳೆ ಕೆಟ್ಟ ಹೆಸರು ತರ್ತಾ ಇದಾರಲ್ಲ. ನೀನ್ ಮೇಸ್ತ್ರಿ ಕೆಲಸ ಮಾಡ್ಬೇಡ. ನಾಯಿ ಹೇಳಿದ್ರೆ ನಾಯಿ ತನ್ನ ಬಾಲ ಕೇಳ್ತಂತೆ, ನಾನ್ ಹೇಳಿದ್ದು ನಿನ್ನ ಕೆಲಸ ಮಾಡು ಅಂತ. ಅಲ್ಲ ಕಣ ಸೋಂಬೇರಿ, ಜೈಲಲ್ಲಿ ಅದೇನ್ ತಾನೆ ಕೆಲಸ ಮಾಡ್ತಿದ್ರಿ ನೀವು? ನಾವೆಲ್ಲ ಮಾಡ್ತಾ ಇದ್ವಿ ಕೆಲಸ. ನಮ್ಮ ಕೆಲಸ ಮಾಡಿಸೋಷ್ಟು ಧೈರ್ಯ ಪೊಲೀಸ್ ನವರಿಗೆ ಎಲ್ಲಿಂದ ಬರ್ತಿತ್ತು? ನಾವ್ ಯಾವಾಗ್ಲೂ ನಮ್ ಗುರು ವೀರಣ್ಣ ಹಿಂದೆ ಇದ್ವಲ್ಲ, ಅದಕ್ಕೆ ನಮ್ ಕೆಲಸ ಇಲ್ಲ. ಹೌದು, ವೀರಣ್ಣ ಅಲ್ಲಿ ಕಾಣ್ತಾನೆ ಇಲ್ವಲ್ಲ. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಬಹಳ ದಿವಸಗಳಿಂದ ಈ ಅವಕಾಶಕ್ಕೋಸ್ಕರ ಎದುರು ನೋಡ್ತಾ ಇದ್ದೆ. ಇವತ್ತು ಸಿಕ್ತು. Oh.
ಇದು ನನ್ನ ಸ್ವಂತ ವಿಷಯ, ಇದರಲ್ಲಿ ನೀನು ತಲೆ ಹಾಕ್ಬೇಡ, ಹೊಟ್ಟೋಗು. ಇದು ನಿನ್ನ ಸ್ವಂತ ವಿಷಯ ಅಲ್ಲ, ನಮ್ಮೆಲ್ಲರ ಗೌರವದ ವಿಷಯ. ನಮ್ಮನ್ನೇ ಒಳ್ಳೆಯವರು ಅಂತ ತಿಳ್ಕೊಂಡಿರೋ ಈ ಹಳ್ಳಿ ಜನಕ್ಕೆ ದ್ರೋಹ ಬಗ್ಗೆ ನಾಯಿಗಳಿಗಿಂತ ಕಡೆ ಹಾಕ್ತೀವಿ. ಅಯ್ಯ, ಇನ್ನೊಬ್ರಿಗೆ ನೀತಿ ಹೇಳೋಕ್ ಮುಂಚೆ ಮೊದಲು ತಾನೇನು ಅಂತ ತಿಳ್ಕೋಬೇಕು ಕಣೋ. ನೀನ್ ಆ ಹುಡುಗಿನ ಹೊಡ್ಕೊಂಡ್ ಬಂದಿಯಲ್ಲ, ಆಗ ನಾನೇನಾದ್ರು ಆಕ್ಷೇಪಣೆ ಮಾಡದ್ನ? ಅಡ್ಡಿ ಬನ್ನ. ಬೀರು, ನಾನು ಅವಳು ಮದುವೆ ಆಗ್ತೀನಿ. ನಾನು ಇವಳು ಮದುವೆ ಆಗ್ತಾ ಇದ್ದೀನಿ. ಮದುವೆ ಆಗೋ ತನಕ ಮರ್ಯಾದೆ ಆಗಿರೋದನ್ನ ಕಲಿ. ಇಲ್ಲ, ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಏನ ಪ್ರೀತಿ? ಪ್ರೀತಿ ಅಂದ್ರೆ ಅರ್ಥ ಆಗುತ್ತೋ ನನಗೆ? ನೀನ್ ಇವಳ ನಿಜವಾಗ್ಲೂ ಪ್ರೀತಿಸೋದಿದ್ರೆ ಅವಳ ಕೆಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ನಿನ್ನ ಉಪದೇಶ ಎಲ್ಲ ಬೇಕಾಗಿಲ್ಲ, ಹೋಗ್ತೀಯ ಇಲ್ವಾ? ಹೋಗೋದಿಲ್ಲ ಬೀರು. ಶಂಕರ, ನೀನ್ ಇಲ್ಲಿಂದ ಹೋಗದೆ ಹೋದ್ರೆ ನನ್ನ ನಿನ್ನ ಸ್ನೇಹ ಉಳಿಯಲ್ಲ. ನಮ್ಮ ಸ್ನೇಹಕ್ಕಿಂತ ಒಂದ್ ಹೆಣ್ಣಿನ ಮಾನನೇ ಹೆಚ್ಚು. ಆ ಮಾನಕ್ಕಿಂತ ನನಗೆ ನನ್ನ ಆಸೆನೆ ಹೆಚ್ಚು. ಹೆಚ್ಚಲ್ಲ, ಹುಚ್ಚು. ಕಾಮದ ಹುಚ್ಚಿನಿಂದ ನೀನ್ ವಿವೇಕ ಕಳ್ಕೊತಾ ಇದೀಯಾ, ತಪ್ಪು ದಾರಿ ತೋರಿತಾ ಇದೀಯಾ. ಏಯ್, ಮರ್ಯಾದೆಯಾಗಿ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಬೇರೋ ಸ್ನೇಹಿತ ಅಂತ ಬಿಟ್ಟಿದ್ದೀನಿ, ಕೆಟ್ಟ ದಾರಿಲಿ ಹೋಗ್ತಾ ಇದೀಯಾ? ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಯಾವ ಮರ್ಯಾದೆನೋ ಲೇ. ಈ ಶಕ್ತಿನ ನಮ್ ಗುರಿ ಸಾಧನೆಗೋಸ್ಕರ ಉಪಯೋಗಿಸ್ರಪ್ಪ, ಆಗ ನಾವು ಉದ್ಧಾರ ಆಗ್ತೀವಿ, ಹಳ್ಳಿನೂ ಉದ್ಧಾರ ಆಗುತ್ತೆ. ಅಸರಿ ಈಗ ಏನಾಯ್ತು ಅಂತ ಹೀಗೆ ಕಿತ್ತಾಡ್ತಾ ಇದ್ದೀರಾ? ಯಾಕೆ? ಇವನು ಆ ಕಂಬ್ಳಿನ ಕೆಡ್ಸೋಕ್ ಬಂದ, ನಾನ್ ಇವನ್ ತಡದೆ ಅದನ್ನೇ ಅಪಾರ್ಥ ಮಾಡ್ಕೊಂಡು ನನ್ ಮೇಲೆ ಜಗಳಕ್ಕೆ ಬಂದಿದ್ದಾನೆ. ಇವನಿಗೋಸ್ಕರ ಜೈಲಿನಿಂದ ತಪ್ಪಿಸ್ಕೊಂಡು ಈ ಹಳ್ಳಿಗೆ ಬಂದೆ, ಇವನ ಸ್ವಾರ್ಥಕ್ಕೋಸ್ಕರ ಇವನ್ ಹೇಳಿದಾಗೆಲ್ಲ ಕುಣ್ದೆ. ಇವತ್ತು ಕಮಲಾನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ. ಏ, ನೀನ್ ನನ್ನ ಸ್ನೇಹಿತ ಅಲ್ಲ ಕಣೋ, ನನ್ನ ಭಾಗದ ಶತ್ರು. ಯಾವನಿಗೆ ಬೇಕಾಗಿದೆ ಹೇಳಿ ಸಹವಾಸ? ಬೀರು, ನನ್ ಮಾತು ಕೇಳು. ನಾನ್ ನಿಜವಾಗ್ಲೂ ನಿನ್ ಸ್ನೇಹಿತ, ನಿನ್ ಹಿತೈಷಿ. ಅದಕ್ಕೆ ನೀನ್ ತಪ್ಪು ಮಾಡ್ತಾ ಇದ್ದಿದ್ದನ್ನ ನಾ ತಪ್ಪಿಸ್ತೆ. ನೋಡು, ನಾವು ಹಳ್ಳಿಗೆ ಬಂದ ಕೆಲಸ ಏನು ಪೂರ್ತಿ ಆಗಿಲ್ಲ. ನನ್ ಮಾತು ಕೇಳು, ದಯವಿಟ್ಟು ಹೋಗ್ಬೇಡ. ಈ ಜನ್ಮದಲ್ಲಿ ನಿನ್ನ ಮುಖ ನೋಡಲ್ಲ ಕಣ. ಬೀರು, ಬೀರಣ್ಣ. ಯಾಕೊಂಥರ ಇದ್ದೀರಿ ವೀರಣ್ಣಲ್ಲಿ? ನನ್ ಮೇಲೆ ಕೋಪಿಸ್ಕೊಂಡು ಈ ಹಳ್ಳಿನೇ ಬಿಟ್ಟು ಹೊಟ್ಟೋದ. ಯಾಕೆ? ಅದೇ ಕಮಲನ್ ಕೆಣಕೋಕ್ ಹೋದ, ಶಂಕರು ತಡೆದ, ಅದೇ ಸಿಟ್ ಮಾಡ್ಕೊಂಡು ಹಳ್ಳಿನೇ ಬಿಟ್ಟು ಹೊರಟೋದ. ನಾವು ಹೇಳುವಷ್ಟು ಹೇಳಿದ್ವಿ, ನಮ್ ಮಾತೆ ಕೇಳಲ್ಲ ಅಂತಾನೆ. ಬಲು ಮುಂಗಪ್ಪ, ಬಲು ಸಿಟ್ಟು. ಮನುಷ್ಯ ಅಂದ್ಮೇಲೆ ಒಬ್ಬೊಬ್ಬರಿಗೊಂದೊಂದು ಕೆಟ್ಟ ಗುಣ ಇರುತ್ತೆ. ಸ್ನೇಹಿತರಾದ್ಮೇಲೆ ತಿದ್ದೋಕ್ ಪ್ರಯತ್ನ ಪಡ್ಬೇಕೆ ಹೊರತು ಸ್ನೇಹನೇ ಕಳ್ಕೋಬಾರ್ದು. ವೀರಣ್ಣನ್ ತಿದ್ದೋದಕ್ಕೆ ಆ ದೇವರಿಂದ ಆರೋ ಸಾಧ್ಯ ಇಲ್ಲ. ಅದನ್ನ ನಂಬಲ್ಲ. ಮನುಷ್ಯ ಕಾಡು ಪ್ರಾಣಿಗಳನ್ನ ಹಿಡಿದು ಪಳಗಿಸ್ತಾನೆ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ಸ್ವಭಾವ ಅಂತಿದ್ದೋಕಾಗಲ್ವಾ? ಅವನ್ ಬದ್ಲಾಗ್ತಾನೆ ಅನ್ನೋದು ನಿನ್ ಭ್ರಮೆ ಅಷ್ಟೇ. ಖಂಡಿತ ಅಲ್ಲ ಶಂಕರ್. ವೀರಣ್ಣನ್ ಸ್ವಭಾವ ಏನು ಅಂತ ನಂಗ್ ಗೊತ್ತು, ಸ್ವಲ್ಪ ಹೊರಟು ಅಷ್ಟೇ. ಆದ್ರೆ ಮನ್ಸು ಮಗು ಥರ. ಹೋಗ್ ಕರ್ಕೊಂಬನ್ನಿ ಶಂಕರ್. ಈ ತಂಗಿ ಹೇಳಿದ್ಲು ಅಂತ ಹೇಳಿ ಖಂಡಿತ ಬರ್ತಾನೆ. ದಯವಿಟ್ಟು ಹೋಗಿ ಶಂಕರ್. ಆ ಊರನ್ ಕಾಪಾಡಕ್ ಬಂದಿದ್ದೀರಾ? ಹ್ಮ್,
ಈಗ ಸುಟ್ಟು ಗುಂಡುಗಳು ಕಲ್ಲಿ ಬಿದ್ದು, ಈಗಲೂ ನೀನ್ ಹೇಳಲಿಲ್ಲ, ಇನ್ನು ಮುಂದೆ ಹೊಡೆಯೋ ಗುಂಡುಗಳು ನಿನ್ನ ಎದೆನ ಸೀಳ್ತವೆ. ನನ್ನ ಪ್ರಾಣ ಹೋದ್ರು ಹೇಳಲ್ಲ. ಹೇಳೋದಿಲ್ವಾ? ಅವನೇನೋ ಕೇಳ್ತೀರಾ? ನನ್ ಕೇಳಿ ಹೇಳ್ತೀನಿ. ಕ್ಷಮಿಸು ಅಂತ ತಪ್ಪು ನೀನ್ ಏನ್ ಮಾಡಿದೆ ವೀರಣ್ಣ? ಅವತ್ತು ಆ ವೇಷದಲ್ಲಿ ದುಡುಕಿ ನಿನ್ನ ಅನ್ನಬಾರದನ್ನ ಅಂದುಬಿಟ್ಟೆ. ಆದರೆ ನೀನು ನಿನ್ನ ಪ್ರಾಣಾನು ಲೆಕ್ಕಿಸದೆ ನನ್ನ ಕಾಪಾಡದೆ. ಒಬ್ಬ ಸ್ನೇಹಿತ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಸ್ನೇಹಿತ ಸಹಾಯ ಮಾಡೋದು ಕರ್ತವ್ಯ ಧರ್ಮ ಅಲ್ವಾ? ಸ್ನೇಹ ವಿಶ್ವಾಸ ಅಂದ್ರೆ ಏನು ಅಂತ ಶಂಕರ್ ಇವತ್ತು ನನಗೆ ಗೊತ್ತಾಯ್ತಪ್ಪ. ಇವತ್ತು ಗೊತ್ತಾಯ್ತು. ನಾನು ಇನ್ ಮೇಲೆ ಹೇಳಿನ್ ಬಿಟ್ಟು ಹೋಗಲ್ಲ. ನೀನು ನಿನ್ ತಾಯಿ ಕೊಟ್ಟು ಮಾತನ್ನ ನೆರವೇರಿಸೋಕೆ ನಾನು ನಿನ್ ಜೊತೆಲಿದ್ದು ಸಹಾಯ ಮಾಡ್ತೀನಿ. ಈ ದೇಹ ಈ ಹಳ್ಳಿಗೋಸ್ಕರನೇ ಮೀಸಲು. ಸುಂದರನಾ
ಮಳಿ ಕಷ್ಟ ಎಲ್ಲ ದೂರ ಆಯ್ತು, ಮಳೆ ನಂಬ್ಕೊಳ್ದೆ ವರ್ಷಕ್ಕೆರಡು ಬೆಳೆ ತೆಗಿಯಂಗಾದ್ರು. ಇಷ್ಟು ದಿನ ಭಾಗ್ಯನಗರ ಆಗಿದೆ ನಮ್ಮ ಹಳ್ಳಿ, ಇವತ್ತಿನಿಂದ ಸೌಭಾಗ್ಯನಗರ. ಭಾಗ್ಯನಗರ ಅಭಾಗ್ಯನಗರ ಮಾಡ್ಬಿಡ್ತೀನಿ. ಅವ್ರು ತೋಡಿರೋ ಗುಂಡಿಲಿ ಅವರೇ ಬೀಳೋ ಹಾಗೆ ಮಾಡ್ತೀನಿ. ಅವ್ರು ಕಟ್ಟಿರೋ ಕಟ್ಟೆನ ಬಾಂಬ್ ಹಾಕಿ ಉಡಾಯ್ತಿ, ಆ ನೀರು ಇಡೀ ಹಳ್ಳಿನೇ ಬಲಿ ತಗೊಳ್ಳೋ ಹಾಗೆ ಮಾಡ್ತೀನಿ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ನಮ್ಮ ಅಕ್ಕನ ಮಗಳನ್ನ ಮಾತ್ರ, ಅವಳನ್ನ ಮಾತ್ರ ಉಳಿಸ್ತಿದ್ದೀನಿ. ಬೆಳಿಗ್ಗೆ ಹಳ್ಳಿ ಜನ ಹೇಳೋದ್ರೊಳಗಾಗಿ ಅಣೆ ಕಟ್ಬಿಡ್ತು, ಇಡೀ ಹಳ್ಳಿನೇ ನಡ್ಬಿಡ್ಕಿರ್ಬೇಕು. ಬೇಗ ಬೇಗ ಕೊಟ್ಟಿದ್ದೋಣ. ಹಳ್ಳಿನ ನೀರಿಂದ ಕಾಪಾಡೋ ಕೊನೆ ಪ್ರಯತ್ನ ನಾನಿಂದು.
ನೀನು ಆ ನಿನ್ನ ಮೂರು ಮುಟ್ಟಾಳ ಸ್ನೇಹಿತರು ಇನ್ನೇನು ಮಾಡಿದ್ರು ಈ ಹಳ್ಳಿ ಉಳಿಸೋಕ್ ಸಾಧ್ಯವಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಇಡೀ ಹಳ್ಳಿ ಜನರ ಹೆಣ ಈ ನೀರಿನಲ್ಲೇ ತೇಲ್ತಿರುತ್ತೆ. ಏಯ್, ಏನ್ ನೋಡ್ತಾ ಇದ್ರೆ ಯಾಕಂಡ್ ಹೋಗ್ರ ಇವನು? ತಕ್ಷಣ ನಾಲ್ಕು ಡೈನಾಮೈ ಇಟ್ಟು ಇಡೀ ಕೆರೆ ಕಟ್ಟೆನೆ ಉಡಾಯಿಸಿ ನೀರು ನೀರು ಅಂತ ಎಷ್ಟು ದಿವಸ ಪ್ರಾಣ ಬಿಡ್ತಿದ್ರು ಅದೇ ನೀರಿನಲ್ಲಿ ಸಾಯಲಿ ನನ್ನ ಮಕ್ಕಳು. ಡಕ್ಕಾಯ್ತರು ಬಂದು ಕೆರೆ ಕಟ್ಟೆ ಎಲ್ಲ ಹೊಡೆದಾಕ್ಬಿಟ್ರು. ಅಪ್ಪಾಜಿ, ಶಾಂತಿ ಹಳ್ಳಿ ಮಕ್ಕಳು ಕರ್ಕೊಂಡು ಗುಡ್ಡ ಕಡೆ ಹೋಗಿ, ನೀವು ನನ್ನ ಜೊತೆ ಬನ್ನಿ. ಆಯ್ತಮ್ಮ.
ಏನು ಇದು? ಏನಾಯ್ತು ಶಂಕರು? ಆ ಕೊಂಡ ನಮ್ಮ ಹಳ್ಳಿ ಮಕ್ಕಳನ್ನ ಶಾಂತಿನ ಹಿಡಿದಿಟ್ಟಿದ್ದಾನೆ. ನೀನು ಶರಣಾಗಿದ್ರೆ ಅವ್ರ ತಲೆಗಳನ್ನ ಕತ್ತರಿಸಾಕ್ತಾನಂತೆ. ಶಂಕರು ಅವನ್ನ ಬಿಡಬೇಡ, ಅವನ್ನ ಜೀವ ಸಹಿತ ಬಿಡಬೇಡ, ಅವನ್ನ ಕೊಂದು ಹಾಕು. ಶಂಕರು ನಿನ್ನ ಜೊತೆ ಕೊನೆವರೆಗೂ ಸಹಾಯ ತೀರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆಗ್ಲಿಲ್ಲ ಆಗ್ಲಿಲ್ಲ. ದೇವರು ನಿನಗೆ ಒಳ್ಳೆ. ಅಲ್ಬೇಡಿ ಅಮ್ಮ, ನಿಮ್ಮ ಮಕ್ಕಳನ್ನ ನನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ, ಇದು ಸತ್ಯ. ಬಾ ಬಾ, ನೀನ್ ಬಂದೇ ಬರ್ತೀಯ ಅಂತ ನನಗ್ ಗೊತ್ತಿತ್ತು. ನಮ್ ಕೈಗೆ ಸಿಕ್ಕಿದ್ನ ಆತ್ಮೀಯ ಸ್ನೇಹಿತನ್ನ ಮೋಸದಿಂದ ಬಿಡಿಸ್ಕೊಂಡ್ಬೋದ್ಯಾ? ಈಗ ನಮ್ ಕೈಲಿ ಸಿಗಾಕೊಂಡಿರೋ ಹಳ್ಳಿ ಮಕ್ಕಳನ್ನ ನಿನ್ನ ಮುದ್ದು ಅರಗಿಣಿನ ಹ್ಯಾಗ್ ಬಿಡಿಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಸ್ವಲ್ಪ ಅಲ್ಲಿ ನೋಡು. ಈಗೇನು ಹೇಳ್ತೀಯ, ಮರ್ಯಾದೆಯಾಗಿ ನೀನು ನಿನ್ನ ಸ್ನೇಹಿತರು ಆ ಮುದಿ ನರಸಯ್ಯ ನನಗೆ ಶರಣಾದ್ರೆ ಸರಿ, ಇಲ್ಲ ನಿನ್ ಕಣ್ ಮುಂದೇನೆ ಅವ್ರನ್ನ ಈ ಜಲಪಾತ ತಳ್ಳಿ ಅವ್ರ ಒಂದು ಎಲುಬು ಚೂರು ನಿನಗೆ ಸಿಗ್ದಾಗ ಮಾಡ್ತೀನಿ. Thank you.
ಏಯ್, ಆ ಹುಡುಗರನ್ನೆಲ್ಲ ಬಿಡಿಸ್ಕೊಂಬ, ಹೋಗು ನಡಿ. ಅಂತೆ ಮಕ್ಕಳನ್ನೆಲ್ಲ ಬಿಗಿ ಹಿಡ್ಕೊ. ಬಿಗಿ ಹಬ್ಬ ಹಿಡ್ಕೊಳ್ಳಿ. ಶಂಕರ್, ಇನ್ನು ನೀವು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಳ್ಳೋ ಆಸೆನೂ ನಮ್ಗಿಲ್ಲ. ಅನ್ಯಾಯ, ಅನ್ಯಾಯ, ಅನ್ಯಾಯ. ಈ ದಿನ ನಾವು ಕಷ್ಟ ಆಗಿದ್ದಾಗ ಬಂದಿಲ್ಲ, ಡಕಾಯಿತು ನಮ್ಮನ್ನ ದೋಸ್ತ ಇದ್ದಾಗ ಬರ್ಲಿಲ್ಲ, ನಮ್ಮ ಹಳ್ಳಿ ಹೆಂಗಸು ಮಕ್ಕಳನ್ನ ಸಾಯಿಸ್ತಾ ಇದ್ದಾಗ ಬರ್ಲಿಲ್ಲ, ಈಗ ನಮ್ಮ ಹಳ್ಳಿಗೆ ದ್ಯಾವರಂಗ್ ಬಂದಿವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಬಂದಿದ್ದೀರಾ ನೀವು? ತಪ್ಪು ಮಾಡಿದವ್ರಿಗೆ ದಂಡನೆ ಆಗ್ಲೇಬೇಕು. ತಪ್ಪು ಯಾರು ಮಾಡಿದ್ದು? ಕುಡಿಯಾಕ್ ನೀರಿಲ್ದೆ ಸಾಯ್ತಾ ಇದ್ದಾಗ ಭಗೀರಥ್ ಪ್ರಯತ್ನ ಮಾಡಿ ಕುಡಿಯಾ ನೀರ್ ತಂದು ಕೊಟ್ರಲ್ಲ, ಅದು ತಪ್ಪ? ಕೊಲೆ ಸುಲಿಗೆ ಮಾಡಿದ ಡಕಾಯಿತರನ್ನ ನಾಶ ಮಾಡಿದ್ ತಪ್ಪ? ಮುಚ್ಚೋಗಿದ್ದ ಸ್ಕೂಲ್ಗಳನ್ನೆಲ್ಲ ತೆಗ್ಸಿ ನಮ್ಮ ಮೈಕಳು ಪಾಠ ಹೇಳ್ಕೊಟ್ರಲ್ಲ, ಅದು ತಪ್ಪ? ನಮ್ಗೋಸ್ಕರ ನಮ್ಮ ಹಳ್ಳಿಗೋಸ್ಕರ ಪ್ರಾಣ ಕೊಡಕ್ ಸಿದ್ಧವಾಗಿದ್ ತಪ್ಪ ಹೇಳಿ ಸರ್, ಯಾವ ತಪ್ಪು? ಈ ಹಳ್ಳಿಗ್ ಬಂದ ಮೇಲೆ ಇವ್ರು ಮಾಡಿರೋ ಒಳ್ಳೆ ಕೆಲಸಗಳೆಲ್ಲ ನಮ್ ಗಮನಕ್ ಬಂದಿದೆ. ಈ ವಿಷಯನ ಸರ್ಕಾರದ ಮುಂದಿಟ್ಟು ಇವ್ರಿಗೆ ಶಿಕ್ಷೆ ಕಮ್ಮಿ ಆಗೋವಾಗ ಮಾಡ್ತೀವಿ. ನನ್ ಮಾತ್ ಕೇಳಿ, ಅವ್ರ ಕರ್ತವ್ಯ ಕಡ್ಡಿ ಬರಬೇಡಿ. ಕಾನೂನು ಕಾಯ್ದೆಗೆ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು. ಇನ್ಸ್ಪೆಕ್ಟರ್ ಹೇ 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 ಹ